ಹಾರ್ಮೋನ್ಸ್ ಅಂದರೆ ಏನು ಅಂತ ಮೊದಲನೇದಾಗಿ ತಿಳ್ಕೊಳ್ಳೇಬೇಕಾಗತ್ತೆ. ಇದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಅನ್ನೋದು ಕೆಮಿಕಲ್ ಸಬ್ಸ್ಟೆನ್ಸ್, ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಗ್ರಂಥಿಯಿಂದ ರಿಲೀಸ್ ಆಗುವಂಥದ್ದು. ಇದು ರಕ್ತಕ್ಕೆ ರಿಲೀಸ್ ಆಗುತ್ತೆ, ನಮ್ಮ ದೇಹದ ಮೆದುಳಿನಲ್ಲಿರುವಂಥ ಪಿಟ್ಯುಟರಿ ಗ್ರಂಥಿ ಅಂತ ಏನು ಹೇಳ್ಬೋದು, ಅದರಿಂದ ಮುಖ್ಯವಾಗಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಒಂದಕ್ಕೊಂದು ಗ್ರಂಥಿಗಳು ಒಂದು ಕೆಲಸ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಅನುಕೂಲವಾಗುವಂಗೆ ಮಾಡಬೇಕಾಗತ್ತೆ. ಹಾರ್ಮೋನ್ಸ್ ಪಿಟ್ಯುಟರಿಯಿಂದ ರಿಲೀಸ್ ಆಗುವಂಥದ್ದು ಹೇಳ್ಬೋದಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು, ACTH ಇರ್ಬೋದು, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇರ್ಬೋದು. ಈ ಪಿಟ್ಯುಟರಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅದೇ ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಪಾರ್ಟ್ ಇರುತ್ತೆ, ಹೈಪೋಥಾಲಮಸ್ಸಿಂದ ಟ್ರೋಫಿಕ್ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಸ್ ರಿಲೀಸ್ ಆದಮೇಲೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಪಿಟ್ಯುಟರಿ. ಪಿಟ್ಯುಟರಿಯಲ್ಲಿ ಎರಡು ಭಾಗಗಳಿರುತ್ತೆ, ಆ್ಯಂಟೀರಿಯರ್ ಪಿಟ್ಯುಟರಿ ಹಾಗೂ ಪೋಸ್ಟೀರಿಯರ್ ಪಿಟ್ಯುಟರಿ ಅಂತ. ಆ್ಯಂಟೀರಿಯರ್ ಪಿಟ್ಯುಟರಿಯಿಂದ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಹಾಗೂ ಪೋಸ್ಟೀರಿಯರ್ ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದಾಗಿ TSH ಅನ್ನೋದು ರಿಲೀಸ್ ಆಗೋದ್ರಿಂದ ಥೈರಾಯ್ಡ್ ಗ್ರಂಥಿ ಮೇಲೆ ಅದು ಆ್ಯಕ್ಟ್ ಮಾಡುವಂಥದ್ದು ಪಿಟ್ಯುಟರಿಯಿಂದ. TSH ರಿಲೀಸ್ ಆದಾಗ ಪಿಟ್ಯುಟರಿಯಲ್ಲಿ T3 T4 ಸೆಕ್ರೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಅದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಲ್ಯೂಟಿನೈಸಿಂಗ್ ಹಾರ್ಮೋನ್ ಅನ್ನೋದು ರಿಲೀಸ್ ಮಾಡೋದ್ರಿಂದ ಓವ್ಯುಲೇಷನ್ ಅಂತ ಏನು ಹೇಳ್ತೀವಿ, ತಿಂಗಳಿಗೆ ಒಮ್ಮೆ ಆಗುವಂಥ ಋತುಚಕ್ರ ಆಗಿರ್ಬೋದು, ಪಿರಿಯಡ್ಸ್ ಅಂತ ಹೇಳ್ತೀವಿ, ಅದು ಕರೆಕ್ಟಾಗಿ ತಿಂಗಳಿಗೊಮ್ಮೆ ಆಗುವಂತೆ ಈ ಹಾರ್ಮೋನ್ಸ್ಗಳು ಪ್ರತಿಯೊಂದು ಒಂದಕ್ಕೊಂದು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ಇದೆಲ್ಲ ಸರಿಯಾಗತ್ತೆ ಅಂತ ಹೇಳ್ಬೋದು. ಮತ್ತು ಪ್ರತಿಯೊಂದು ಗ್ರೋತ್ ಹಾರ್ಮೋನ್ ಅನ್ನೋದು ಹೇಳ್ತೀವಿ, ಬಾಡಿ ಬೆಳವಣಿಗೆಗೆ ಅತಿ ಮುಖ್ಯವಾದದ್ದು. ಗ್ರೋತ್ ಹಾರ್ಮೋನ್ಸ್ ಕಮ್ಮಿ ಆದರೆ ಕುಬ್ಜ ಆಗುವಂಥದ್ದು, ಕುಳ್ಳಗಿರ್ತಾರೆ, ಹೈಟ್ಗಿಂತ ಕಮ್ಮಿ ಇರ್ತಾರೆ, ಅಂಥವರಲ್ಲಿ ಗ್ರೋತ್ ಹಾರ್ಮೋನ್ ಸರಿಯಾಗಿ ಸೆಕ್ರೀಟ್ ಆಗಲ್ಲ ಅಂತಂದಾಗ ಈ ಥರ ಪ್ರಾಬ್ಲಮ್ಸ್ ಕಂಡು ಬರುತ್ತೆ. ಮತ್ತು ತುಂಬ ಯಾವಾಗಲೂ ಡಿಪ್ರೆಷನ್ಸ್ಗೆ ಹೋಗೋದು, ಸ್ಟೀರಾಯ್ಡ್ ಹಾರ್ಮೋನ್ ACTH ಅಂತ ಹೇಳ್ತೀವಿ, ಈ ಹಾರ್ಮೋನ್ ಸರಿಯಾಗಿ ಸೆಕ್ರೀಟ್ ಆಗಿಲ್ಲ ಅಂತಂದರೆ ಬಾಡಿಯಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ, ಬೇರೆ ಬೇರೆ ರಿಯಾಕ್ಷನ್ಸ್ ಒಂದು ಕೊಡುವಂಥದ್ದಾಗುತ್ತೆ, ಈ ಥರ ತೊಂದರೆಗಳು ಅತಿ ಹೆಚ್ಚಾಗಿ ಆಗುತ್ತೆ. ಇದು ಯಾವ ವಯಸ್ಸಿನಲ್ಲಿ ಬೇಕಾದರೂ ಹಾರ್ಮೋನಲ್ ಸಮಸ್ಯೆಗಳು ಕಾಣಿಸ್ಕೋಬೋದು, ಏಜ್ ಲಿಮಿಟ್ ಅಂತ ಇರೋದಿಲ್ಲ. ಪ್ರತಿಯೊಂದು ಚಿಕ್ಕ ಮಗುವಿಂದ ಆಲ್ಮೋಸ್ಟ್ ಪ್ಯುಬರ್ಟಲ್ ಏಜ್ ಗ್ರೂಪಿಂದ ಸ್ಟಾರ್ಟ್ ಆಗುವಂಥದ್ದು. ಹುಟ್ಟಿದಾಗಲೇ ಆ ಮಗುಗೇನಾದರೂ ಪಿಟ್ಯುಟರಿ ಪ್ರಾಬ್ಲಮ್, ಮೆದುಳಿನಲ್ಲಿ ಬೇರೆ ಏನಾದರೂ ಇಂಜುರಿ ಆಗಿ ಹುಟ್ಟಿದಾಗಲೂ ಕೂಡ ಹಾರ್ಮೋನ್ಸ್ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಆಗಲೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಹುಟ್ಟುತ್ತಾನೆ ಬೇರೆ ಬೇರೆ ಡಿಸ್ಜೆನಿಸಿಸ್ ಅಟ್ರೋಫಿ ಆ ಥರ ಪ್ರಾಬ್ಲಮಿಂದ ನರಳ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಅಂಗ ವರ್ಕ್ ಮಾಡೋದೇ ಇಲ್ಲ. ಇದೇ ರೀತಿ ಆಗುವಾಗ ಪ್ಯುಬರ್ಟಿ ಅಂತ ಏನು ಹೇಳ್ತೀವಿ, ದೊಡ್ಡವರಾಗ್ತಾರೆ ಅಂತ ಹೇಳ್ತಾರೆ, ಹೆಣ್ಮಕ್ಳಲ್ಲಿ ಮೆನ್ಸಸ್ ಸ್ಟಾರ್ಟ್ ಆಗುವಂಥದ್ದು, ಅತಿ ಹೆಚ್ಚಾಗಿ ಹಾರ್ಮೋನಲ್ ಚೇಂಜಸ್ ಆಗುವಂಥ ಟೈಮ್ ಇದು. ಈ ಥರ ಟೈಮಲ್ಲಿ ಪ್ರತಿಯೊಂದು ಆ್ಯಕ್ಟಿವ್ ಯಾವ ಹಾರ್ಮೋನ್ಸ್ ನಾರ್ಮಲ್ಲಾಗಿ ಕಮ್ಮಿ ಇರುತ್ತೆ, ಈ ಮೆನಾರ್ಕೆ ಅಥವಾ ಏನು ಋತುಚಕ್ರ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲ ಹಾರ್ಮೋನು ಜಾಸ್ತಿಯಾಗಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ಸು, ಬ್ರೆಸ್ಟ್ ಆಗಿರ್ಬೋದು, ಯೂಟ್ರಸ್, ಗರ್ಭಕೋಶ, ಅಂಡಾಶಯ, ಇದೆಲ್ಲ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇದೆಲ್ಲ ಬೆಳವಣಿಗೆ ಆಗಬೇಕಂದ್ರೆ ಈ ಹಾರ್ಮೋನ್ಸ್ ತುಂಬ ಪ್ರತಿಮುಖ್ಯ ಕಾರ್ಯ ನಿರ್ವಹಿಸಲೇಬೇಕಾಗತ್ತೆ. ಹಾರ್ಮೋನ್ಸ್ ಯಾರಲ್ಲಿ ಕಮ್ಮಿ ಇರುತ್ತೆ ಅಂಥವರಲ್ಲಿ ಇದೆಲ್ಲ ಬೆಳವಣಿಗೆ ಆಗೋದೇ ಇಲ್ಲ. ಬೆಳವಣಿಗೆ ಆಗದೇ ಇದ್ದಾಗ ಮೆನ್ಸಸ್ ಕರೆಕ್ಟಾಗಿ ಆಗದೇ ಇರೋದು ಅಥವಾ ಫಸ್ಟ್ ಟೈಮು ಆಗೋದೇ ಇಲ್ಲ. ಒಂದು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಪೇಷಂಟ್ಸ್ ಬಂದ್ಬಿಟ್ಟು, ನನ್ನ ಮಗಳಿಗೆ 18 ವರ್ಷ ಆಯಿತು ಇನ್ನೂ ಆಗ್ತಾನೇ ಇಲ್ಲ ಮೆನ್ಸಸ್. ಆ ಥರ ಇದ್ದಾಗ ಕೆಲವರಲ್ಲಿ ಈ ಆರ್ಗನ್ಸ್ ಏನು ಹೇಳ್ತೀವಿ, ರಿಪ್ರೊಡಕ್ಟಿವ್ ಆರ್ಗನ್ಸ್ ಡೆವಲಪ್ ಆಗೇ ಇರೋದಿಲ್ಲ. ಈ ಥರ ಸಮಯದಲ್ಲಿ ಮೊದಲನೇದಾಗಿ ಮೆನ್ಸಸ್ ಆಗದೇ ಇಲ್ಲ ಅಂತಂದರೆ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ, ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೇರ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಹೆಂಗಸರಲ್ಲಿ ಹೆಣ್ಮಕ್ಳಲ್ಲಿ ಅಥವಾ ಗಂಡ್ಮಕ್ಳಲ್ಲಿ ವಾಯ್ಸ್ ಚೇಂಜ್ ಆಗುವಂಥದ್ದು, ಮತ್ತು ಮೀಸೆ ಬರುವಂಥದ್ದು, ಗಡ್ಡ ಬರುವಂಥದ್ದು, ಈ ಥರ ಚೇಂಜಸ್ ಆಗದೇ ಇರುತ್ತೆ. ಹಾರ್ಮೋನ್ ಸರಿಯಾಗಿ ಸೆಕ್ರೀಟ್ ಆಗಿಲ್ಲ ಅಂದರೆ ಇದೆಲ್ಲ ಮೆಚುರಿಟಿ ಆಗೋದೇ ಇಲ್ಲ, ಆಗ ವಾಯ್ಸ್ ಸರಿಯಾಗಿ ಆಗಲ್ಲ. ಮ್ಯಾಸ್ಕ್ಯುಲೈನ್ ಫೀಚರ್ಸ್ ಅಂತ ಹೇಳ್ತೀವಿ, ಗಂಡು ಮಕ್ಕಳಲ್ಲಿ ಮಸಲ್ಸ್ ಮಾಸ್ ಜಾಸ್ತಿ ಆಗುವಂಥದ್ದು ಆಗೋದೇ ಇಲ್ಲ, ತುಂಬ ಸಣ್ಣಕ್ಕೆ ಕಾಣ್ತಾರೆ, ಚಿಕ್ಕ ಮಕ್ಕಳು ಥರನೇ ಕಾಣ್ತಾರೆ. 20 ವರ್ಷ ಆದರೂ ಕೆಲವರಲ್ಲಿ ಈ ಥರ ಸಮಸ್ಯೆ ಕಂಡು ಬರುತ್ತೆ. ಇವರಲ್ಲೆಲ್ಲ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಈ ಹಾರ್ಮೋನ್ಸ್, ಸೆಕ್ಷುವಲ್ ಹಾರ್ಮೋನ್ಸ್, ಈ ವುಮೆನಲ್ಲಿ ಈಸ್ಟ್ರೋಜನ್ ಅಂತಿರ್ಬೋದು, ಮೇಲಲ್ಲಿ ಟೆಸ್ಟೋಸ್ಟಿರಾನ್, ಈ ಹಾರ್ಮೋನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದಾದಾಗ ಪರ್ಟಿಕ್ಯುಲರ್ಲಿ ಅವರವ್ರಿಗೆ ಆದ ಸ್ಪೆಷಲ್ ಕ್ವಾಲಿಟೀಸ್ ಅಂತ ಏನು ಹೇಳ್ತೀವಿ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗೋದು ತುಂಬ ಡೀಲೇ ಆಗುತ್ತೆ. ಈ ಥರದ್ರಲ್ಲಿ ಪ್ರತಿಯೊಂದಕ್ಕೂ ನಮ್ಮ ದೇಹದ ರೆಸ್ಪಿರೇಷನ್ ಇರ್ಬೋದು, ಗ್ರೋತ್ ಇರ್ಬೋದು, ಯಾವುದೇ ಡೈಜೆಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಹಾರ್ಮೋನ್ಸ್ ತುಂಬ ಮುಖ್ಯ ಅಂತ ಹೇಳ್ಬೋದು. ಇದು ಮೆಸೆಂಜರ್ ಥರ ವರ್ಕ್ ಮಾಡುತ್ತೆ, ಬ್ರೈನಿಂದ ರಿಲೀಸ್ ಆಗಿ ಪ್ರತಿಯೊಂದು ಆರ್ಗನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಸ್ಟಿಮ್ಯುಲೇಟ್ ಮಾಡಿಲ್ಲ ಅಂದರೆ ಯಾವ ಕೆಲಸಗಳು ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ಬೋದು.
ಡಾಕ್ಟರ್ ತುಂಬಾ ಒಳ್ಳೆ ಮಾಹಿತಿನ ಕೊಟ್ರಿ. ಹಾರ್ಮೋನ್ ಅನ್ನೋದು ಪ್ರತಿಯೊಂದು, ಈಗ ಒಂದು ಕಂಪ್ಯೂಟರ್ ಸಿಸ್ಟಮ್ ಅಂತ ತಗೊಂಡ್ರೆ ಪವರ್ ಕರೆಕ್ಟ್ ಆಗಿದ್ದಾಗ ಸಿಸ್ಟಮ್ ಕರೆಕ್ಟ್ ಆಗಿ ಆಪರೇಟ್ ಆಗುತ್ತೆ, ಹಾಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಕರೆಕ್ಟ್ ಆಗಿದ್ದಾಗ ನಾವು ಹೆಲ್ದಿ ಆಗಿರ್ತೀವಿ, ಹಾಗೆ ಒಳ್ಳೆ ಒಳ್ಳೆ ಆಲೋಚನೆಗಳು ಬರುತ್ತೆ, ಯಾವುದಕ್ಕೂ ಕೂಡ ಸೋಂಬೇರಿತನ ಇರಲ್ಲ ಅಂತ ತಿಳಿಸ್ಕೊಟ್ರಿ ಡಾಕ್ಟರ್. ಹಾಗಾದ್ರೆ ಹಾರ್ಮೋನ್ ಅನ್ನ ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅಂದ್ರೆ ಏನೆಲ್ಲ ಮಾಡಬೇಕು, ಯಾವ ಕಾರಣಕ್ಕಾಗಿ ಇಂಬ್ಯಾಲೆನ್ಸ್ ಆಗುತ್ತೆ? ಮೊದಲನೇದಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಮೋನ್ಸ್ ನಾರ್ಮಲ್ ಆಗಿ ಎಲ್ಲರಿಗೂ ಸರಿಯಾದ ಪ್ರಮಾಣದಲ್ಲಿ ಸೆಕ್ರೀಟ್ ಆಗೇ ಆಗುತ್ತೆ. ಯಾರಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ, ಈಗ ಮೆನಾರ್ಕೆ ಬರೋ ಏಜ್ ಚಿಕ್ಕ ಮಕ್ಕಳು ಇರ್ತಾರೆ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್, ಅವರಲ್ಲಿ ಎಷ್ಟು ಸ್ಟ್ರೆಸ್ ಲೆವೆಲ್ ಅಂತ ಹೇಳ್ಬೋದು. ಈಗ ತಂದೆ ತಾಯಿ ಮಕ್ಕಳಿಗೆ ನೀನು ಇದೇ ಥರ ಓದಬೇಕು, ಬೇರೆಯವ್ರಿಗಿಂತ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಬೇಕು, ಈ ಥರ ಎಲ್ಲ ಅವರು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಿ ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾರೆ. ಅವ್ರ ಕೈಲಿ ಆಗದೇ ಇದ್ದರೂ ಕೂಡ ಜಾಸ್ತಿ ವರ್ಕ್ ಮಾಡಿಸ್ತಾರೆ, ಓದೋದ್ರಲ್ಲಾಗಿರ್ಬೋದು, ಬೇರೆ ಆ್ಯಕ್ಟಿವಿಟೀಸ್, ಅವ್ರಿಗೆ ಇಷ್ಟ ಇಲ್ದಿರೋ ಆ್ಯಕ್ಟಿವಿಟೀಸಲ್ಲೆಲ್ಲ ಹೆಚ್ಚು ಒತ್ತಡ ಹೇರೋವಂಥದ್ದು. ಈ ಥರ ಸಮಸ್ಯೆ ಬಂದಾಗ ಮಕ್ಕಳು ಆ ಸಿಚುವೇಶನ್ಗೆ ಅಡಾಪ್ಟ್ ಆಗೋದಕ್ಕೆ, ಆ ಸಿಚುವೇಶನ್ಗೆ ಹೊಂದ್ಕೊಳ್ಳೋಕ್ಕೋಸ್ಕರ ಅವರಲ್ಲಿ ತಮ್ಮದೇ ಆದ ಬದಲಾವಣೆ ತರೋಕ್ಕೆ ಟ್ರೈ ಮಾಡ್ತಾರೆ. ಈ ಸಮಯದಲ್ಲಿ ಹಾರ್ಮೋನಲ್ ಚೇಂಜಸ್ ತುಂಬ ಆಗುತ್ತೆ ಅಂತ ಹೇಳ್ಬೋದು. ಅತಿ ಹೆಚ್ಚಾಗಿ ಅವ್ರ ಮೆಚುರಿಟಿ ಇಲ್ಲದೇ ಇದ್ದರೂ ಕೂಡ ಮೆಚ್ಯೂರ್ ಆಗಿರೋ ಥರ ಡೆವಲಪ್ ಆಗೋ ಥರ ಅವರು ತಮ್ಮನ್ನು ತಾವು ಬಳಸ್ಕೊತಾ ಇರ್ತಾರೆ. ಇದನ್ನು ಪ್ರಿಕಾಸಿಟಿ ಅಥವಾ ಪ್ರಿಕಾಷಸ್ ಪ್ಯೂಬರ್ಟಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಮೆನ್ಸಸ್ ಸ್ಟಾರ್ಟ್ ಆಗೋ ಏಜ್ ನಾರ್ಮಲ್ ಆಗಿ 13 ಇಯರ್ಸ್ ತನಕ ಇರ್ತಿತ್ತು, ಆದರೆ ಇವಾಗ ತುಂಬ ಚಿಕ್ಕ ವಯಸ್ಸಿಗೆ 5th ಸ್ಟ್ಯಾಂಡರ್ಡ್ಗೇ ಮೆನ್ಸಸ್ ಆಗೋವಂಥದ್ದು, ಈ ಥರ ಸಮಸ್ಯೆ ಕಂಡು ಬರ್ತಾ ಇದೆ. ಇದೆಲ್ಲ ಆಗ್ತಾ ಇರೋದು ಅತಿ ಹೆಚ್ಚಾಗಿ ಒತ್ತಡ ಹೇರೋದ್ರಿಂದನೇ ಅಂತಲೇ ಹೇಳ್ಬೋದು. ಈ ಸ್ಟ್ರೆಸ್ ಲೆವೆಲ್ ಏನಾಗುತ್ತೆ, ಬಾಡಿ ಮೇಲೆ ತುಂಬ ಪರಿಣಾಮ ಬೀರೋವಂಥದ್ದು. ಯಾವುದೇ ಒಂದು ಹಾರ್ಮೋನಲ್ ಚೇಂಜಸ್ ಆಗೋಕ್ಕೂ ಸ್ಟ್ರೆಸ್ ಲೆವೆಲ್ ಅತಿ ಮುಖ್ಯವಾಗಿ ಕಾರಣ ಆಗುತ್ತೆ. ಇನ್ನು ಬೇರೆ ಆ್ಯಕ್ಟಿವಿಟಿ ಇಲ್ಲದೆ ಇರೋವಂಥದ್ದು, ತುಂಬ ಸೆಡೆಂಟರಿ ಲೈಫ್, ಏನೂ ಆಟಕ್ಕೆ, ಈಗ ಗ್ಯಾಜೆಟ್ಸ್, ಮೊಬೈಲ್ ಇರ್ಬೋದು, ಕಂಪ್ಯೂಟರ್, ಮನೆಯಲ್ಲೇ ಕೂತು ಆ್ಯಕ್ಟಿವಿಟಿನೇ ಇರಲ್ಲ, ಬೇರೆ ಏನರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಬರೀ ಗೇಮ್ಸ್ ಆಡ್ಕೊಂಡು ಆ ಥರ ಇರೋದ್ರಿಂದ ಮಕ್ಕಳಲ್ಲೂ ಸರಿಯಾಗಿ ಆ ಹಾರ್ಮೋನ್ಸ್ ಆ್ಯಕ್ಟಿವ್ ಆಗದೇ ಇರೋವಂಥದ್ದು. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಯಾರಲ್ಲಿ ಅವ್ರ ತಂದೆ ತಾಯಿಯಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದ್ದಾಗ, ಹಾರ್ಮೋನ್ ಸರಿಯಾಗಿ ಆಗದೆ ಅವ್ರಿಗೂ ಡಿಲೇ ಇದ್ದಾಗ ಮೆನ್ಸಸ್ ಡಿಲೇ ಆಗೋವಂಥದ್ದು ಹೆಣ್ಮಕ್ಳಲ್ಲಿ ಕಾಣಿಸುತ್ತೆ. ಗಂಡ್ಮಕ್ಳಲ್ಲೂ ಅಷ್ಟೇ, ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ 50% ಚಾನ್ಸಸ್ ಅಫೆಕ್ಟ್ ಆಗೋವಷ್ಟು ಇರುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಇದು ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಬರುತ್ತಾ? ಅಂದರೆ ಹೆರಿಡಿಟಿ ಅಂತಾರೆ ಅಲ್ವಾ, ಹಾಗಾದರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಹೆರಿಡಿಟಿಯಲ್ಲಿ ಸಾಧ್ಯ ಇದೆಯಾ? ಖಂಡಿತ ಇರುತ್ತೆ. ಒಂದು ಯಾವುದೇ ಕಾಯಿಲೆ ಬರಬೇಕಂದ್ರೂ ಫ್ಯಾಮಿಲಿಯಲ್ಲಿ 10-20% ಇರೋವಂಥದ್ದು. ಯಾರಿಗೆ ಇವಾಗ ತಾಯಿಗೆ PCOD ಸಮಸ್ಯೆ ಇದೆ, ಅವ್ರಿಗೆ ಸರಿಯಾಗಿ ಮೆನ್ಸಸ್ ಆಗ್ತಾ ಇಲ್ಲ ಅಂತಂದರೆ ಅವ್ರ ಮಗಳಿಗೂ ಕೂಡ PCOD ಸಮಸ್ಯೆ 50% ಬರೋವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಈಗ ಮಕ್ಕಳು ಜಾಸ್ತಿ ಆ್ಯಕ್ಟಿವಿಟಿ, ನಾನು ಏನು ಹೇಳಿದೆ, ಆ್ಯಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಆಟ ಆಡೋದೇ ಇಲ್ಲ, ಏನೂ ಆ್ಯಕ್ಟಿವಿಟಿ ಇಲ್ಲದೆ ಒಂದೇ ಕಡೆ ಕುತ್ಕೊಳ್ಳೋದು, ಟಿವಿ ನೋಡ್ತಾ ಇರೋದು, ಸರಿಯಾಗಿ ಊಟ ಮಾಡದೇ ಇರೋವಂಥದ್ದು, ಬರೀ ಜಂಕ್ ಫುಡ್ ತಿನ್ನುವಂಥದ್ದು, ಈ ಥರ ಇದ್ದಾಗ ಅವರು ಸೆಡೆಂಟರಿ ಲೈಫಿಗೆ ತಕ್ಕನಾಗೆ ಒಬೆಸಿಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಥೂಲಕಾಯ ಬೊಜ್ಜು ಬೆಳೀತಾ ಹೋಗುತ್ತೆ, ಹೊಟ್ಟೆ ಭಾಗದಲ್ಲಿ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಈ ಥರ ಸಮಸ್ಯೆ ಬಂದಾಗ ಅವರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತೋರಿಸ್ಕೊಳ್ಳುತ್ತೆ. ಫ್ಯಾಮಿಲಿಯಲ್ಲಿ ಆಲ್ರೆಡಿ ಹಿಸ್ಟ್ರಿ ಇದೆ, ಆವಾಗ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗುತ್ತೆ. ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ವೋ ಅವರು ಕೂಡ ಈ ಥರ ಆ್ಯಕ್ಟಿವಿಟೀಸ್ ಇಲ್ಲದೆ, ಜಂಕ್ ಫುಡ್ ಈ ಥರ ಫಾಲೋ ಮಾಡದೆ, ಕರೆಕ್ಟಾಗಿ ಊಟ ಕರೆಕ್ಟಾಗಿ ಮಾಡದೇ ಇರೋರಲ್ಲೂ ಕೂಡ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೇ ಇದ್ದರೂ ಬರೋವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಡಾಕ್ಟರ್, ಹಾಗಾದರೆ ಒಬೆಸಿಟಿಗೂ ಕೂಡ ಹಾರ್ಮೋನ್ಗಳು ಕಾರಣ ಅಂತ ಅಂದ್ರಿ, ಹಾಗಾದರೆ ಏರ್ ಫಾಲ್ ಅಂತಂದರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ನೋಡ್ತಾ ಇರ್ತೀವಿ, ಯಾರನ್ನೇ ಕೇಳಿದರೂ ಕೂಡ ಏ ತುಂಬ ಏರ್ ಫಾಲ್ ಅಂತ ಹೇಳ್ತಾ ಇರ್ತಾರೆ. ಏರ್ ಫಾಲ್ಗೂ ಕೂಡ ಹಾರ್ಮೋನ್ಸ್ಗಳು ಕಾರಣ ಆಗುತ್ತಾ? ಖಂಡಿತವಾಗ್ಲೂ ಕಾರಣ ಆಗುತ್ತೆ. ಹೆಚ್ಚಾಗಿ ಈಗ PCOD ಸಮಸ್ಯೆಯಲ್ಲಿ ಹೇರ್ ಫಾಲು, ಥೈರಾಯ್ಡ್, ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಇದರಲ್ಲೂ ಹೇರ್ ಫಾಲ್ ಜಾಸ್ತಿ ಆಗೋವಂಥದ್ದು. PCOD ಯಾಕಾಗುತ್ತೆ ಅಂತಂದರೆ, ಅತಿ ಹೆಚ್ಚಾಗಿ ಆ್ಯಂಡ್ರೋಜನ್ಸ್ ಅಂತ ಮೇಲ್ ಪ್ಯಾಟರ್ನ್, ಮೇಲ್ ಹಾರ್ಮೋನ್ಸ್ ಜಾಸ್ತಿ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಮೇಲ್ ಹಾರ್ಮೋನ್ ಸೆಕ್ರೀಟ್ ಆಗ್ತಾ ಇದ್ದಾಗ ಮೆನ್ಸಸ್ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ. ಅದು ಪಾಲಿಸಿಸ್ಟ್ ಅಂತ ಏನು ಹೇಳ್ತೀವಿ, ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳು ಕಾಣಿಸ್ತಾ ಇರುತ್ತೆ. ಇದಾದಾಗ ಅವರಿಗೆ ಮೇಲ್ ಪ್ಯಾಟರ್ನ್, ಮೀಸೆ, ಮುಖದಲ್ಲಿ ಕೂದಲು ಬೆಳೆಯೋ ಅಂಥದ್ದು, ದೇಹದಲ್ಲಿ, ಎದೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಗಂಡಸರಿಗಿರೋ ಥರ ಪ್ಯಾಟರ್ನಲ್ಲಿ ಹೆಣ್ಮಕ್ಳಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದು ಆ್ಯಂಡ್ರೋಜನ್ಸ್ಗಳ ಪ್ರಭಾವದಿಂದ ಆಗೋವಂಥದ್ದು. ಈ ಥರ ಇದ್ದಾಗ ಅವ್ರಿಗೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನನಗೇನಾಗ್ತಿದೆ, ಆಮೇಲೆ ಒಬೇಸ್ ಕೂಡ ಆಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಏನೋ ಆಗ್ತಾರೆ, ಅವಾಗ ಅದನ್ನ ತಗ್ಸಕ್ಕೆ ಟ್ರೈ ಮಾಡ್ತಾರೆ, ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಹಾರ್ಮೋನಲ್ ಸಮಸ್ಯೆಯಿಂದ ಆಗುತ್ತೆ ಅಂತ ಹೇಳ್ಬೋದು. ಇವರಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ತಲೆಯಲ್ಲಿನ ಕೂದಲು ಕಮ್ಮಿ ಆಗ್ತಾ ಹೋಗುತ್ತೆ, ಮುಖದಲ್ಲಿ ಮತ್ತು ಎದೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಹೇರ್ಸ್ ಕೈಕಾಲುಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲನೂ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಆಗೋವಂಥದ್ದು.
ಡಾಕ್ಟರ್, ಯಾವ ಹಾರ್ಮೋನು ಇಂಬ್ಯಾಲೆನ್ಸ್ ಆದರೆ ನಮಗೆ ಹೇರ್ ಫಾಲ್ ಆಗುತ್ತೆ ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಜಾಸ್ತಿ ಆಗಿರ್ಬೋದು, ಈ ರೀತಿ ಆಗುತ್ತೆ? ಈಸ್ಟ್ರೋಜನ್ ಅಂತ ಹೇಳ್ತೀವಿ, ಇದು ಫೀಮೇಲ್ ಪ್ಯಾಟರ್ನ್, ಹೆಚ್ಚಾಗಿ ಫೀಮೇಲ್ ಹಾರ್ಮೋನ್ ಅಂಥದ್ದು. ಯಾರಲ್ಲಿ ಇದು ಹೆಚ್ಚಾಗಿರಲ್ಲ ಅಂಥವರಲ್ಲಿ ಬೇರೆ ಎಲ್ಲ ಹೇರ್ ಫಾಲ್ ಒಂದೇ ಅಲ್ಲ, ಮೆನ್ಸಿಸ್ ಪ್ರಾಬ್ಲಮ್ ಕೂಡ ಆಗುವಂಥದ್ದು. ಯಾರಲ್ಲಿ ಬೇರೆ ಹಾರ್ಮೋನ್ಗಳು, ನಾರ್ಮಲ್ ಆಗಿ ಯಾವ ಹಾರ್ಮೋನ್ ದೇಹದಲ್ಲಿ ಇರಬೇಕು ಅದಕ್ಕಿಂತ ಹೆಚ್ಚಾಗಿ ಬೇರೆ ಹಾರ್ಮೋನ್ಗಳು ಕಾರ್ಯನಿರ್ವಹಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ಹೇರ್ ಫಾಲ್ಗೆ ಬರೀ ಹಾರ್ಮೋನ್ ಅನ್ನೋದಕ್ಕಿಂತ ಈಗ ಅನಿಮಿಕ್ ಇದ್ದವ್ರು ಕೂಡ ಹೇರ್ ಫಾಲ್ ಆಗುವಂಥದ್ದು, ಯಾರು ಸರಿಯಾಗಿ ರಕ್ತಹೀನತೆ ಅಂತ ಹೇಳ್ತೀವಿ 11 ಪಾಯಿಂಟ್ ತನಕ ಇರಬೇಕು ಹಿಮೋಗ್ಲೋಬಿನ್ ಲೆವೆಲ್, ಯಾರಿಗೆ ಕಮ್ಮಿ ಇರುತ್ತೋ ಅಂಥವರಲ್ಲೂ ಕೂಡ ಸಮಸ್ಯೆ ಕಂಡು ಬರುವಂಥದ್ದು. ಅತಿ ಹೆಚ್ಚಾಗಿ ಸ್ಪ್ಲಿಟ್ ಎಂಡ್ಸ್ ಆಗುವಂಥದ್ದು, ಡ್ಯಾಂಡ್ರಫ್ ಇನ್ಫೆಕ್ಷನ್ ಆದವ್ರಿಗೆ ಡ್ಯಾಂಡ್ರಫ್ ಕೂಡ ಬರುತ್ತೆ, ಡ್ರೈ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ ಡ್ಯಾಂಡ್ರಫ್ ಬರುವಂಥದ್ದು, ಅದು ಕೂಡ ಸಾಧ್ಯ ಆಗುತ್ತೆ. ಯಾರು ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಅವರಿಗೆ ಮೂಡ್ ಚೇಂಜಸ್ ಆಗುವಂಥದ್ದು, ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪಿ ಸಿ ಓ ಡಿ ಸಮಸ್ಯೆ ಅತಿ ಚಿಕ್ಕ ವಯಸ್ಸಿಗೆ 18 ವರ್ಷ 20 ವರ್ಷದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬರುವಂಥದ್ದು, ಮತ್ತು ಇದು 18 ರಿಂದ 44 ವರ್ಷದಲ್ಲಿ ಯಾರಿಗೆ ಬೇಕಾದರೂ ಬರುವಂಥದ್ದು, ಯಾರಿಗೆ ಬೇಕಾದ್ರು ಫರ್ಟೈಲ್ ಪಿರಿಯಡ್ ಅಂತ ಹೇಳ್ತೀವಿ, ಇದರಲ್ಲಿ ಈಸ್ಟ್ರೋಜನ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಈ ಪಿರಿಯಡಲ್ಲಿ, ಮಗು ಹೆರುವಂಥ ಏಜ್ ಅದು. ಆ ಟೈಮಲ್ಲೇ ಬೇರೆ ಎಲ್ಲ ಸಮಸ್ಯೆ ಪಿ ಸಿ ಓ ಡಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋವಂಥದ್ದು. ಆವಾಗ ಸರಿಯಾಗಿ ಮೆನ್ಸಸ್ ಆಗಲ್ಲ, ಕೆಲವರಿಗೆ 8 ತಿಂಗಳುಗಳ ಕಾಲ 1 ವರ್ಷಗಳ ಕಾಲ ಮೆನ್ಸಸ್ ಆಗೋದೇ ಇಲ್ಲ. ಈ ಥರ ಇದ್ದಾಗ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಮೆನಾರ್ಕೆ ಆದ ತಕ್ಷಣವೇ 1 ತಿಂಗಳಾಗುತ್ತೆ, ಮತ್ತು 8 ತಿಂಗಳಿಗೆ ಒಂದ್ಸಲ ಆಗುತ್ತೆ, 4-5 ತಿಂಗಳುಗಳು ಬಿಟ್ಟು ಆಗುತ್ತೆ. ಅವ್ರಿಗೆ ಗಾಬರಿ ಸ್ಟಾರ್ಟ್ ಆಗುತ್ತೆ, ಏನಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ, ನಮಗೆ ಸರಿಯಾಗಿತ್ತು, ನಮ್ಮ ಮಕ್ಕಳಿಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಟೆನ್ಷನ್ಸ್ ಆಗುತ್ತೆ. ಇದು ಖಂಡಿತ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೇ ಆಗೋದಂಥದ್ದು. ಹೋಮಿಯೋಪತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಖಂಡಿತ ಇದೆ. ನ್ಯಾಚುರಲ್ ಆಗಿ ದೇಹದಲ್ಲಿ ಪ್ರತಿಯೊಂದು ಹಾರ್ಮೋನ್ ಅದಾಗದೇ ಸೆಕ್ರೀಟ್ ಆಗುತ್ತೆ. ಯಾವಾಗ ಅದು ಸೆಕ್ರೀಟ್ ಆಗೋಕ್ಕಾಗಲ್ಲ ಅಂದರೆ ಬೇರೆ ಏನೋ ಹಿಂಡರಿಂಗ್ ಫ್ಯಾಕ್ಟರ್ಸ್, ಅಂದರೆ ಅದನ್ನು ತಡೆ ಹಿಡಿತಾ ಇರೋ ಫ್ಯಾಕ್ಟರ್ಸ್ ಏನಿರುತ್ತೆ, ಕಾಸಸ್, ಸ್ಟ್ರೆಸ್ ಇರ್ಬೋದು, ಜೆನೆಟಿಕ್ ಟೆಂಡೆನ್ಸಿ ಇರ್ಬೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ ಮೆಡಿಸನಿಂದ, ಮುಂದೆ ಮತ್ತೆ ಪ್ರಾಬ್ಲಮ್ ಆಗದೇ ಇರೋ ಹಾಗೆ, ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋ ಹಾಗೆ ಟ್ರೈ ಮಾಡ್ಬೋದು. ಡಾಕ್ಟರ್, ಹಾಗಾದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಪುರುಷರಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಪುರುಷರಲ್ಲಿ ಹೇಳಿದಾಗೆ ಪ್ಯುಬರ್ಟಲ್ ಟೈಮಲ್ಲಿ ಅವ್ರಿಗೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ ಆಗುವಂಥದ್ದು, ಈ ಹಾರ್ಮೋನಲ್ ಚೇಂಜಸ್ ಆಗಲೇಬೇಕು, ಟೆಸ್ಟೋಸ್ಟಿರೋನ್ ಸೆಕ್ರೀಟ್ ಆಗ್ತಾ ಅವರಿಗೆ ವಾಯ್ಸ್ ಚೇಂಜಸ್ ಆಗುತ್ತೆ, ಗಡ್ಡ ಬೆಳೆಯೋದು, ಮೀಸೆ ಬೆಳೆಯೋದು ಆ ಥರ ಇರುತ್ತೆ. ಯಾರಲ್ಲಿ ಇದು ಕಮ್ಮಿ ಆಗ್ತಾ ಇರುತ್ತೆ ಅವರಲ್ಲಿ 18 ವರ್ಷ 20 ವರ್ಷ ಆದರೂ ಇನ್ನೂ ಚಿಕ್ಕ ಮಕ್ಕಳ ಥರನೇ ಇರ್ತಾರೆ, ಮೀಸೆ ಬರೋದೇ ಇಲ್ಲ, ಗಡ್ಡ ಬರೋದೇ ಇಲ್ಲ, ಮಸಲ್ಸ್ ಮಾಸ್ ಕೂಡ ಜಾಸ್ತಿ ಆಗಲ್ಲ, ತುಂಬ ಸಣ್ಣ ಇರ್ತಾರೆ ನೋಡೋಕ್ಕೆ ಅವರು. ಓಕೆ, ನನಗೆ ಆ ಸ್ಟೇಜ್ ಆಗಿದೆ ಆದರೂ ನಾನು ಚಿಕ್ಕ ಒಂಥರ ಕಾಣ್ತೀನಿ, ಬೇರೆಯವ್ರ ಮುಂದೆ ಹೇಗೆ ನನ್ನ ತೋರಿಸ್ಕೊಳ್ಳೋದು, ಆ ಥರ ಹಿಂಜರಿಕೆಗಳು ಸ್ಟಾರ್ಟ್ ಆಗುವಂಥದ್ದು. ಹಾಗೂ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಏನು ಹೇಳ್ತೀವಿ, ಟೆಸ್ಟಿಸ್ ಆಗಿರ್ಬೋದು, ಪೆನಿಸ್, ಇದೆಲ್ಲ ಡೆವಲಪ್ ಆಗೋದೇ ಇಲ್ಲ. ಚಿಕ್ಕ ಚಿಕ್ಕದಾಗಿ ಇನ್ಫ್ಯಾಂಟೈಲ್ ಪೆನಿಸ್ ಅಂತ ಹೇಳ್ತೀವಿ, ಕರೆಕ್ಟಾಗಿ ಡೆವಲಪ್ ಆಗದೇ ಇದ್ದರೆ ಚಿಕ್ಕ ಮಕ್ಕಳ ಸೈಜಲ್ಲೇ ಇರುತ್ತೆ, ಅದರಿಂದ ಅವ್ರಿಗೆ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಡೆವಲಪ್ ಆಗಲ್ಲ. ಪ್ಯಾಟರ್ನ್, ಹೇರ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಕಂಕಳಲ್ಲಿ ಹೇರ್ ಡೆವಲಪ್ಮೆಂಟ್ ಇರೋದಿಲ್ಲ, ಆ ಥರ ಇದ್ದಾಗ ಹಾರ್ಮೋನಲ್ ಸಮಸ್ಯೆಯಿಂದನೇ ಆಗುವಂಥದ್ದು ಅಂತ ಹೇಳ್ಬೋದು. ಡಾಕ್ಟರ್, ಡಯಾಬಿಟಿಸ್ ಅಂತ ಅಂದ ತಕ್ಷಣವೇ ಕೆಲವರು ಹೇಳ್ತಾರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ಡಯಾಬಿಟಿಸ್ ಬರುತ್ತೆ ಅಂತ. ಯಾವ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಡಯಾಬಿಟಿಸ್ ಬರುತ್ತೆ? ಹಾಗಾದರೆ ಹಾರ್ಮೋನ್ಗಳನ್ನು ನಾವು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು ಅಂದರೆ ಏನೇನೆಲ್ಲ ತಯಾರಿನ ನಾವು ಮಾಡ್ಕೋಬೇಕಾಗುತ್ತೆ? ಹಾಂ, ಡಯಾಬಿಟಿಸ್ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೇ ಬರುವಂಥದ್ದು. ಡಯಾಬಿಟಿಸ್ ಅನ್ನೋದು ಪ್ಯಾನ್ಕ್ರಿಯಾಸ್ ಅನ್ನೋದ್ರಿಂದ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅದರಲ್ಲಿ ಇನ್ಸುಲಿನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ದೇಹದಲ್ಲಿ ಗ್ಲೂಕೋಸ್ ಲೆವೆಲ್, ನಾವು ಯಾವಾಗ ಆಹಾರ ತಗೋತೀವೋ ಆಗ ದೇಹದಲ್ಲಿ ಆ ಆಹಾರ ಬ್ರೇಕ್ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಗ್ಲೂಕೋಸ್ ರಿಲೀಸ್ ಆದಾಗ ಇದು ಸೆಲ್ ಎಂಟ್ರಿ ಆಗಬೇಕಂದ್ರೆ ಇದಕ್ಕೆ ಇನ್ಸುಲಿನ್ ಬೇಕೇ ಬೇಕು. ಇದಕ್ಕೆ ಇನ್ಸುಲಿನ್ ಬೇಕು, ಅದಕ್ಕಾಗಿ ಪ್ಯಾನ್ಕ್ರಿಯಾಸ್ ಸೆಕ್ರೀಟ್ ಮಾಡಲೇಬೇಕು. ಯಾವಾಗ ಸೆಕ್ರೀಟ್ ಮಾಡಲ್ಲ ಅದಕ್ಕೆ ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 1ನಲ್ಲಿ ಏನಾಗುತ್ತೆ, ಫುಲ್ ಪ್ಯಾನ್ಕ್ರಿಯಾಸಲ್ಲಿರೋ ಸೆಲ್ಸ್ ಎಲ್ಲ ಆಟೋ ಇಮ್ಯೂನ್, ನಮ್ಮ ದೇಹದ ಆ್ಯಂಟಿಬಾಡೀಸ್ ಅಂತ ಏನು ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು, ಅದು ಆಟೋ ಇಮ್ಯುನಿಟಿಯಿಂದ ಪ್ಯಾನ್ಕ್ರಿಯಾಸ್ ಸೆಲ್ಸ್ನ ಸಾಯಿಸ್ತಾ ಇರುತ್ತೆ. ಇದು ಆಟೋ ಇಮ್ಯೂನ್ ಡಿಸೀಸ್ ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು, ಆ ಥರ ಚಾನ್ಸಸ್ ಇರುತ್ತೆ. ಅದರಲ್ಲಿ ಅವರಲ್ಲಿ ಇನ್ಸುಲಿನ್ ಸೆಕ್ರೀಟ್ ಆಗೋದೇ ಇಲ್ಲ. ಚಿಕ್ಕ ಮಕ್ಕಳಲ್ಲಿ ಇದಾದರೆ ಜುವೆನೈಲ್ ಡಯಾಬಿಟಿಸ್ ಅಂತೀವಿ. ಅವರ ಬದುಕುಳಿಯೋ ಕಾಲ ಕೂಡ ಕಮ್ಮಿ ಆಗುತ್ತೆ, ಲೈಫ್ ಲಾಂಗ್ ಹುಟ್ಟಿದಾಗಿಂದ ಇನ್ಸುಲಿನ್ನಲ್ಲಿ ಇದ್ದಾಗ ಊಟ ತಗೊಂಡಿದ್ದು ಡೈಜೆಸ್ಟ್ ಆಗೋದೇ ಇಲ್ಲ, ಬೇರೆ ಬೇರೆ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುವಂಥದ್ದು. ಟೈಪ್ 2 ಡಯಾಬಿಟಿಸ್ ಅನ್ನೋದು ನಾವು ಡೈಲಿ ಆ್ಯಕ್ಟಿವಿಟೀಸ್ಗೆ ರಿಲೇಟೆಡ್, ಯಾರು ತುಂಬ ಈಗ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ಟೈಪ್ 2 ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಇರುತ್ತೆ. ತಂದೆಗಿದ್ದರೆ 25% ಇರ್ಬೋದು, ತಾಯಿ ತಂದೆ ಇಬ್ಬರಿಗೂ ಇದ್ದರೆ 50%ಗಿಂತ ಅತಿ ಹೆಚ್ಚು
ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಲೈಫ್ ಸ್ಟೈಲ್, ಯಾವಾಗಲೂ ಕುತ್ಕೊಂಡೇ ಇರೋದು, ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಮಾಡದೇ ಇರೋವಂಥದ್ದು, ಅತಿ ಹೆಚ್ಚು ಜಂಕ್ ಫುಡ್ ತಿನ್ನೋವಂಥದ್ದು, ಒಬೆಸಿಟಿ ಆಗ್ತಾ ಆಗ್ತಾ ಅದ್ರ ಕಾರ್ಯನಿರ್ವಹಣೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆವಾಗ ಮಾತ್ರ ಶುಗರ್ ಬರುವಂಥ ಚಾನ್ಸಸ್ ಫ್ಯೂಚರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ರೆಗ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಾಗ ಕೂಡ, ಈಗ ಸೆಕೆಂಡ್ ಟೈಪಲ್ಲಿ ಜಸ್ಟ್ 20% ಸೆಲ್ಸ್ ಹಾಳಾಗಿದೆ, ಇನ್ನೂ 80% ಇದೆ. ಆಗಲೂ ಬಾಡಿಯಲ್ಲಿ 100% ವರ್ಕ್ ಬೇಕು. ಆಗ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಟೆಸ್ಟ್ ಮಾಡಿದಾಗ 200-300 ಬರೋ ಅಂಥದ್ದು ಊಟ ಆದಮೇಲೆ. ನನಗೆ ಊಟಕ್ಕೆ ಮುಂಚೆ ಬರ್ತಾ ಇಲ್ಲ, ಊಟ ಆದಮೇಲೆ ಬರ್ತಾ ಇದೆ. ಅವರು ರೈಸ್ ತಿಂದಾಗ ಮಾತ್ರ ಬರ್ತಾ ಇದೆ, ಅವರೇ ಅಬ್ಸರ್ವ್ ಮಾಡ್ಬಿಟ್ಟು ಹೇಳುವಂಥದ್ದು. ಆಗ ಇನ್ಸುಲಿನ್ ಪ್ರಮಾಣ ಕಮ್ಮಿ ಇದೆ ಅಂತ ಹೇಳೋದು. ದೇಹದಲ್ಲಿರುವ ಪ್ಯಾನ್ಕ್ರಿಯಾಸಲ್ಲಿರೋ ಸೆಲ್ಸ್ ಸಾಯ್ತಾ ಇದೆ, 20% ವರ್ಕ್ ಮಾಡ್ತಾ ಇಲ್ಲ. ಹೊರಗಡೆಯಿಂದ ನೀವು ಇನ್ಸುಲಿನ್ ತೊಗೊಳ್ತಾ ಹೋಗ್ತೀರಾ, ಮಾತ್ರೆ ಏನು ತೊಗೋತೀರಾ ಅದೆಲ್ಲ ಇನ್ಸುಲಿನ್ ಅಂತಲೇ ಹೇಳ್ಬೋದು. ತೊಗೊಳ್ತಾ ಹೋದಾಗ ಅದ ತಕ್ಷಣಕ್ಕೆ ಅದು ರಿಲೀಫ್ ಆಗುತ್ತೆ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದು ಬೇಕೇ ಬೇಕು. ನ್ಯಾಚುರಲ್ ಆಗಿ ದೇಹದಲ್ಲಿ ಸೆಕ್ರೀಟ್ ಆಗಲ್ಲ. ಹೋಮಿಯೋಪತಿ ಮೆಡಿಸಿನ್ಸ್ ಕೊಡೋದ್ರಿಂದ ನಾವು ಪ್ಯಾನ್ಕ್ರಿಯಾಸಲ್ಲಿರೋ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸೊ ಆವಾಗ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇದು ನ್ಯಾಚುರಲ್ ವೇ ಅಂತ ಹೇಳ್ಬೋದು. ನಾವು ಎಕ್ಸ್ಟ್ರಾ ಇನ್ಸುಲಿನ್ ಏನು ಕೊಡೋದಿಲ್ಲ. ಸೊ ಈ ಥರ ಇದ್ದಾಗ ನೀವು ಯಾವಾಗ ಡಯಾಬಿಟಿಸ್ ಕೂಡ ಕ್ಯೂರಬಲ್ ಅಲ್ಲ ಅಂತ ಹೇಳೋದು, ಸ್ವಲ್ಪ ವರ್ಷಗಳ ನಂತರ ನಿಮ್ಮ ಮೆಡಿಸನ್ಸ್ ಟೇಪರ್ ಮಾಡ್ತಾ ಹೋಗ್ಬೋದು. ಅಟ್ ಎನಿ ಯಾವ್ದಾದ್ರು ಒಂದು ಟೈಮಲ್ಲಿ ಕೂಡ ತುಂಬ ನಾರ್ಮಲ್ ಆಗಿದೆ, ತುಂಬ ತಿಂಗಳ ತನಕ ಅಂತ ಸ್ಟಾಪ್ ಕೂಡ ಮಾಡ್ಬೋದು ಮೆಡಿಸನ್ಸ್ನ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೊಟ್ಟರೆ. ಇನ್ ಡಯಾಬಿಟೀಸಲ್ಲಿ ಯಾವ ಕಾರಣಕ್ಕಾಗಿ ಡಯಾಬಿಟೀಸ್ ಆಗುತ್ತೆ, ಯಾವ ರೀತಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ, ಯಾವ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಈ ರೀತಿ ಡಯಾಬಿಟೀಸ್ ಬರುತ್ತೆ ಅಂತ ತಿಳಿಸ್ಕೊಟ್ರಿ. ವೀಕ್ಷಕರೇ, ನಿಮಗೆ ಅನೇಕ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ, ಎಕ್ಸಾಂಪಲ್ ಆಗ PCOD ಆಗಿರ್ಬೋದು, ಅಥವಾ ಇನ್ಫರ್ಟಿಲಿಟಿ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಏರ್ಫಾಲ್ ಆಗಿರ್ಬೋದು, ಇನ್ನೂ ಅನೇಕ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ, ನೀವು ಕರೆ ಮಾಡಿ 0804647-5657ಗೆ. ಡಾಕ್ಟರ್ ಪಲ್ಲವಿ ಅವರು ಇದ್ದಾರೆ, ಅವರು ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಸೂಚಿಸ್ತಾರೆ, ಹಾಗೆ ಯಾವ ರೀತಿಯ ಟ್ರೀಟ್ಮೆಂಟನ್ನು ತಗೋಬೇಕು ಅಂತಂದು ಕೂಡ ಸಲಹೆನ ಸೂಚಿಸ್ತಾರೆ. ನಮ್ಮ ಹೋಮಿಯೋಪತಿ ಬ್ರಾಂಚಸ್ಗಳು ದಾವಣಗೆರೆ, ಬೆಂಗಳೂರು ಮತ್ತು ಮೈಸೂರು ಹಾಗೂ ಕಲಬುರಗಿಯಲ್ಲಿದೆ ಮತ್ತು ಹುಬ್ಬಳ್ಳಿಯಲ್ಲಿದೆ. ಈ ನಿಮಗೆ ನಿಯರ್ ಆಗುವಂತಹ ಬ್ರಾಂಚಸ್ಗಳಿಗೆ ಹೋಗ್ಬಿಟ್ಟು ನಿಮ್ಮ ಸಮಸ್ಯೆನ ತಿಳಿಸಿದರೆ ಇಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಸೂಚಿಸ್ತಾರೆ. ಹಾಗೆ ನೀವು ಕೂಡ ಡಯಾಬಿಟೀಸು ವಾಸಿ ಆಗದೇ ಇರುವಂತಹ ರೋಗ ಅಲ್ಲ ಅಂತಂದು ಕೂಡ ಡಾಕ್ಟ್ರು ಹೇಳಿದರು. ಅದೇ ರೀತಿ ನಮ್ಮ ಹೋಮಿಯೋಪತಿ ಸೆಂಟರ್ಸ್ಗಳಲ್ಲಿ ಕೂಡ ಡಯಾಬಿಟೀಸ್ಗೆ ಶಾಶ್ವತ ಪರಿಹಾರಗಳು ಕೂಡ ಲಭ್ಯ ಇದೆ. ಡಾಕ್ಟರ್, ಹಾಗಾದರೆ ಹೈಪೋಥೈರಾಯ್ಡು ಅಥವಾ ಥೈರಾಯ್ಡ್ ಅಂತಂದಾಗ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ, ಯಾವ ಹಾರ್ಮೋನ್ ಇದಕ್ಕೆ ಕಾರಣ ಆಗಿರುತ್ತೆ? ಹಾಂ, ಥೈರಾಯ್ಡ್ ಸಮಸ್ಯೆ ಅತಿ ಹೆಚ್ಚಾಗಿ ಇವಾಗ ಬಳಲ್ತಾ ಇರೋದು. ಹೆಣ್ಮಕ್ಳಲ್ಲಿ ಒಂದು ಸ್ವಲ್ಪ ಮಗು ಹೆತ್ತು ಒಂದು 2-3 ವರ್ಷಕ್ಕೆ ನಂಗೆ ಥೈರಾಯ್ಡ್ ಸಮಸ್ಯೆ ಬಂತು, ಮಗು ಹೊಟ್ಟೆಯಲ್ಲಿ ಇದ್ದಾಗಲೇ ಥೈರಾಯ್ಡ್ ಸಮಸ್ಯೆ ಬಂತು ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ದಿನಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ ನೋಡಿದ್ರೆ ಯಾರಿಗೂ ಈ ಥರ ಸಮಸ್ಯೆ ಇರಲೇ ಇಲ್ಲ. ಅತಿ ಹೆಚ್ಚಾಗಿ ಅದಕ್ಕಾಗಿ ಹೇಳ್ಬೋದಂದರೆ ಲೈಫ್ ಸ್ಟೈಲ್ ಚೇಂಜಸ್ಸೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಈಗಿರೋ ವಾತಾವರಣ ಆಗಿರ್ಬೋದು, ಈಗಿರೋ ಲೈಫ್ ಸ್ಟೈಲ್ ತುಂಬ ಹೊತ್ತು ಆ್ಯಕ್ಟಿವಿಟಿ ಇಲ್ಲದೆ ಇರೋ ಥರ ಇರೋದು, ಈ ಥರದ್ದೆಲ್ಲ ಸಮಸ್ಯೆ ಆಗೋವಂಥದ್ದು. ಈಗ ನಮ್ಮ ಮೆದುಳಿನಲ್ಲಿ ಪಿಟ್ಯೂಟರಿ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಗ್ರಂಥಿ. ಅದು ಇದು ಕತ್ತಿನ ಮುಂಭಾಗದಲ್ಲಿರೋ ಚಿಟ್ಟೆ ಆಕಾರದಲ್ಲಿ ಥೈರಾಯ್ಡ್ ಗ್ರಂಥಿ ಅಂತಿರುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್ನ TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಇದು ಥೈರಾಯ್ಡಲ್ಲಿ T3 T4 ಅನ್ನೋ ಹಾರ್ಮೋನ್ಗಳನ್ನ ರಿಲೀಸ್ ಮಾಡೋದಕ್ಕೆ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಈ T3 T4 ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ದೇಹದ ಪ್ರತಿಯೊಂದು ಪ್ರೋಟೀನ್ನ ಬ್ರೇಕ್ ಡೌನ್ ಮಾಡೋಕ್ಕಾಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಅಂತೀವಿ, ನಾವು ತಿಂದ ಆಹಾರ ನಮ್ಮ ದೇಹಕ್ಕೆ ಸರಿಯಾಗಿ ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಥೈರಾಯ್ಡ್ ಗ್ರಂಥಿಯ ವರ್ಕ್ ಆಗಿರುತ್ತೆ. ಯಾವಾಗ ಇದರಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಆವಾಗ ಥೈರಾಯ್ಡ್ ಕರೆಕ್ಟಾಗಿ ಉತ್ಪತ್ತಿ ಆಗದೇ ಇರೋವಂಥದ್ದು, ಈಗ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ, ಈಗ ಹಾರ್ಮೋನ್ಸ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಜಾಸ್ತಿ ಆಗ್ತಾ ಹೋಗುತ್ತೆ, 5 ಜಾಸ್ತಿ ಆಗ್ತಾ ಹೋದಾಗ ಅತಿ ಹೆಚ್ಚಾಗಿ ಎಲ್ಲ ಕಾರ್ಯಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಬೇಸಲ್ ಮೆಟಬಾಲಿಕ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಪ್ರೋಟೀನ್ ಸಿಂಥೆಸಿಸ್ ಪ್ರೋಟೀನ್ ಬ್ರೇಕ್ ಡೌನ್ ಆಗಿರ್ಬೋದು ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಅವರು ಒಬೇಸ್ ಆಗ್ತಾ ಹೋಗ್ತಾರೆ. ನಾನು ಅಷ್ಟು ಬರೋ ಪೇಷಂಟ್ಸ್ ಹೇಳ್ತಾರೆ, ನಾನೇನು ತಿನ್ನೋದೇ ಇಲ್ಲ ಮೇಡಮ್, ನಾನು ಎಷ್ಟು ಡಯೆಟ್ ಮೇಂಟೈನ್ ಮಾಡಿದ್ರು ಕೂಡ ವೆಯ್ಟ್ ಜಾಸ್ತಿ ಆಗ್ತಿದೆ, 2 5 kg 6 kg ಜಾಸ್ತಿ ಆಗೋವಂಥದ್ದು, ಸಡನ್ನಾಗಿ ಜಾಸ್ತಿ ಆಗ್ತಿದ್ದೀನಿ, ನಾನು ತಿನ್ನೋದೇ ಇಲ್ಲ ಜಾಸ್ತಿ ಆಗ್ತಿದ್ದೀನಿ, ಆ್ಯಕ್ಟಿವಿಟಿ ಮಾಡಿದ್ರು ಜಾಸ್ತಿ ಆಗ್ತಾ ಇದ್ದೀನಿ,
ಇದು ಹೈಪೋಥೈರಾಯ್ಡಿನ ಲಕ್ಷಣ ಅಂತ ಹೇಳ್ಬೋದು. ಮತ್ತು ಮೆನ್ಸಸ್ ಆಗೋದಿಲ್ಲ, ಬೇಸಲ್ ಮೆಟಬಾಲಿಕ್ ರೇಟ್ ಕಮ್ಮಿ ಆಗೋದ್ರಿಂದ ಮೆನ್ಸಸ್ ಕೂಡ ಆಗೋದಿಲ್ಲ ಅಥವಾ ತುಂಬ ಕಮ್ಮಿ ಆಗೋದು. ಒಂದು ದಿನ ಎರಡು ದಿನ ಜಸ್ಟ್ ಒಂದು ಪ್ಯಾಡ್ ಎರಡು ಪ್ಯಾಡ್ ಯೂಸ್ ಮಾಡಿದ ತಕ್ಷಣ ಸ್ಟಾಪ್ ಆಗೋವಂಥದ್ದು, ಈ ಥರ ಸಮಸ್ಯೆ ಆಗ್ಬೋದು. ಹಸಿವು ಕಮ್ಮಿ ಆಗುವಂಥದ್ದು ಹೈಪೋಥೈರಾಯ್ಡಿಸಲ್ಲಿ, ಪ್ರತಿಯೊಂದು ಆ್ಯಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಯಾವುದೇ ಈಗ ಆ್ಯಕ್ಟಿವಿಟೀಸೂ ಕಮ್ಮಿ ಆಗ್ತಾ ಹೋಗುತ್ತೆ. ನನಗೆ ಸುಸ್ತಾಗ್ತಾ ಇದೆ ಸ್ವಲ್ಪ ಮಾಡಿದ ತಕ್ಷಣ, ಸ್ಕಿನ್ ಡ್ರೈ ಆಗೋವಂಥದ್ದು, ಈ ಥರ ಸಮಸ್ಯೆಗಳು ಹೈಪೋಥೈರಾಯ್ಡಲ್ಲಿ ಕಂಡುಬರುತ್ತೆ. ಡಾಕ್ಟರ್, ಹಾರ್ಮೋನ್ಸ್ಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಮಾತನಾಡೋಣ. ಈಗ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್ ತಗೊಳ್ಳೋಣ. ಹೇಗಿದ್ದೀರಾಮ್ಮ ಇವಾಗ? ಎಲ್ಲ ಕಡೆ ತಗೊಂಡೆ, ಇಲ್ಲಿ ಬಂದ ಮೇಲೆ ಒಳ್ಳೇದಾಯ್ತು. ಹೌದಾ? ಮಂಡಿ ನೋವಿತ್ತ ತುಂಬಾ? ಯಾರು ಹೇಳಿದ್ರು ಇಲ್ಲಿ ನಮ್ಮ ಹೋಮಿಯೋಪತಿಗೆ ಹೋಗಿ? ಅಡ್ವಾನ್ಸ್ ಮಾಡಿದ್ರಲ್ಲ ಅವ್ರು ಪಕ್ಕ. ಹೌದಾ? ಎಷ್ಟು ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಮ್ಮ? ಮೂರ್ ತಿಂಗಳಿಂದ ತಗೊಳ್ತಾ ಇದ್ದೀರಾ. ಖುಷಿ ಅನ್ಸುತ್ತಾ ನಿಮಗೆ? ಡಾಕ್ಟರ್ಸ್ ಎಲ್ಲ ನಿಮ್ ಜೊತೆ ಹೇಗೆ ನೋಡ್ಕೋತಾರೆ? ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಎಷ್ಟು ದಿವಸ ಆಯ್ತು ಟ್ರೀಟ್ಮೆಂಟ್ ತಗೊಳ್ತಾ? ಅಂದ್ರೆ ಮೂರ್ ತಿಂಗಳಾಯ್ತು ಅಂದ್ರೆ ಪ್ರತಿದಿನ ಏನಾದ್ರೂ ತಗೊಳ್ತಾ ಇರ್ಬೇಕಾಗತ್ತಾ? ತಗೊಳ್ತಾ ಇರ್ಬೇಕಾಗುತ್ತೆ. ತುಮಕೂರಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ನೀವು ಎಷ್ಟು ದಿವಸಕ್ಕೆ ಒಂದ್ಸತಿ ಬರ್ತೀರಾ? ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಬರ್ತಾ ಇರೋದು. ಸೊ ಅಷ್ಟರಲ್ಲೇ ಈಗ ನಿಮಗೆ ಗುಣ ಆಗಿದೆ ಅಂತ ಅನ್ಸುತ್ತೆ. ಏನಂತಾರೆ ಮನೆಯಲ್ಲೆಲ್ಲ ನಿಮಗೆ? ಇವಾಗ ಹೇಳ್ತೀರಾ ಈ ತರ ಹೋಗಿ ಅಂತ ಹೇಳಿ? ಬೇರೆ ಮೊದ್ಲೆಲ್ಲ ತುಂಬಾ ಕಡೆ ತೋರಿಸಿದ್ರಿ. ಹ್ಮ್, ಇವಾಗ ನಿಮ್ಮಂತ ಎಷ್ಟೋ ಜನ ಇರ್ತಾರೆ ತುಂಬಾ ಮಂಡಿ ನೋವಿಂದ, ಅವ್ರಿಗೇನ್ ಹೇಳ್ತೀರಾ? ಹೋಗಿ ಇಂಥ ಕಡೆ ಹೋಗಿ ಚೆನ್ನಾಗಿ ನೋಡ್ಕೋತಾರೆ ಡಾಕ್ಟ್ರು ಎಲ್ಲ ಮೆಡಿಸಿನ್. ನನ್ನ ಹೆಸರು ಪ್ರೇಮ, ಮಲ್ಲೇಶ್ವರಿಂದ ಬಂದಿದ್ದೀನಿ. ನಂಗೆ ಕಾಲೆಲ್ಲ ಸ್ವಲ್ಪ ಗಂಟಾಗಿತ್ತು, ಎಲ್ಲ ಕಡೆ ತೋರಿಸ್ದೆ, ಎಲ್ಲ ಹುಷಾರಾಗಿಲ್ಲ ನನಗೆ. ಹೋಮಿಯೋಪತಿ ಇದರಲ್ಲಿ ತೋರಿಸ್ತಾ ಇದ್ರು ಟಿ ವಿನಲ್ಲಿ, ಅದಕ್ಕೋಸ್ಕರ ನಾವು ಇವ್ರ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲೋ ಆಪ್ರೇಷನ್ ಮಾಡೋ ಅಂದ್ರೆ ನಾವು ಮಾಡಿಸ್ಕೊಳ್ಳಿಲ್ಲ, ಅದಕ್ಕೆ ಹೋಮಿಯೋಪತಿಗೆ ಬಂದಿದ್ದೀವಿ. ಇವಾಗ ನಮಗೆ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾ ಇದ್ದಾರೆ ಡಾಕ್ಟ್ರ್ ಎಲ್ಲ. ಒಂದು ವರ್ಷದಿಂದ ಬರ್ತಾ ಇತ್ತು, ಈಗ ಮೂರು ತಿಂಗಳಿಂದ ಬಂದಿದ್ದೀನಿ. ತಗೊಳ್ತಾ ಇನ್ಸ್ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ನನ್ನ ಕಾಲೆಲ್ಲ ಪರವಾಗಿಲ್ಲ. ನನಗೆ 15 ವರ್ಷದಿಂದ ಆಸ್ತಮಾ ಅಲರ್ಜಿ ಇತ್ತು, ಅದನ್ನು ಎಲ್ಲಿ ತುಂಬ ಕಡೆ ತೋರಿಸ್ದೆ, ಅದಕ್ಕೆ ನನಗೆ ವಾಸಿಯಾಗಲಿಲ್ಲ. ಎನ್ಹೆಲರು ಮತ್ತು ಟ್ಯಾಬ್ಲೆಟ್ಸು ಎರಡೂ ತಗೋತಿದ್ದೆ, ಆದರೂ ನಂಗೆ ವಾಸಿಯಾಗಲಿಲ್ಲ. ಈಗ 3 ತಿಂಗಳಿಂದೆ ಹೋಮಿಯೋಪತಿ, ನಮ್ಮ ಹೋಮಿಯೋಪತಿ ಆ್ಯಡ್ ನೋಡಿದೆ ಟಿ ವಿಲಿ, ಅದನ್ನು ನೋಡಿ ನಾನು ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಈಗ ಎನ್ಹೆಲರು ಟ್ಯಾಬ್ಲೆಟ್ಸು ಏನೂ ತಗೋತಿಲ್ಲ. ನನಗೆ 80-90% ವಾಸಿಯಾಗಿದೆ. ಈ ನನ್ನ ಹಾಗೆ ಬಳಲ್ತಾ ಇರೋ 100-100 ಜನ ಈ ಟಿ ವಿ ಆ್ಯಡ್ ನೋಡಿ ನೀವು ನಮ್ಮ ಹೋಮಿಯೋಪತಿಲಿ ಮೆಡಿಸನ್ ತಗೊಂಡು ಗುಣಮುಖರಾಗಬೇಕು ಅಂತ ಕೇಳ್ಕೊತೀನಿ. ಬ್ರೇಕ್ ನಂತರ ಆರೋಗ್ಯ ವಿಭಾಗೀಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಥೈರಾಯ್ಡ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆದಾಗ ಯಾವ ರೀತಿಯ ಥೈರಾಯ್ಡ್ ಸಮಸ್ಯೆ ಒಳಗಾಗುತ್ತೆ ಅಂತ ಈಗ ಕರೆ ಸಿದ್ಧವಾಗಿದೆ. ಹಲೋ, ಹಲೋ ಮೇಡಮ್, ನಮಸ್ಕಾರ. ಮೇಡಮ್ ನಮಸ್ತೆ, ನಿಮ್ಮ ಹೆಸರನ್ನ ತಿಳಿಸಿ. ಮೇಡಮ್ ನಮ್ಮ ಮಿಸ್ಸಸ್ ತಲೆಕೂಲು ಓದ್ತಾ ಇದೆ, ಅವ್ರ ಹೆಸರು ಚಂದ್ರಿಕಾ ಅಂತ. ಮೇಡಮ್ ಚಂದ್ರಿಕಾ, ಓಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಮೇಡಮ್ ಚಂದ್ರಶೇಖರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಹೇಳಿ ಸರ್, ಏನು ಸಮಸ್ಯೆ? ಮೇಡಮ್ ನಮ್ಮ ಮಿಸ್ಸಸ್ ಅವ್ರಿಗೆ ಈಗ ಅವ್ರಿಗೆ 35 ವರ್ಷ ಆಗಿದೆ. ಓಕೆ. ಅವ್ರಿಗೆ ತಲೆ ಕೂದಲು ಈಗ 2 ವರ್ಷದಿಂದ ಕೂದಲು ಉದುರ್ತಾ ಇದೆ ಮೇಡಮ್. ಓಕೆ, ಏನು ಸಮಸ್ಯೆ? ಮೇಡಮ್ ಅವರು ಡೈಲಿ ಮತ್ತೆ ಅವ್ರು ವಾರಕ್ಕೆ 2-3 ಸಾರಿ ಕಾರ್ತಿಕ ಸೀಗೆಕಾಯಿ ಪುಡಿ ಮತ್ತೆ ಮೈಸೂರು ಸ್ಯಾಂಡಲ್ ಸೋಪೆ ಅವ್ರು ಯೂಸ್ ಮಾಡ್ತಿದ್ರು. ಓಕೆ. ಅದಕ್ಕೋಸ್ಕರ ಈಗ ಅದೆಲ್ಲ ಈಗ ಅವ್ರಿಗು ತಲೆ ಕೂದಲು ಉದುರ್ತಾ ಇರೋದ್ರೆ ಅವ್ರಿಗೆ ಒಂಥರ ಬೇಜಾರಾಗಿದೆ. ಅವ್ರ ಬರ ಯೋಚನೆ ಮಾಡ್ತಾರೆ, ಏನಪ್ಪ ನನ್ಗೆ ಈಗ ಈಗಲೇ ಇಷ್ಟಕ್ಕೆ ಹೋಯ್ತಲ್ಲ, ಇನ್ನು 40 ವರ್ಷ ಆದ್ಮೇಲೆ ಏನಾಗುತ್ತಪ್ಪ, ಹೆಂಗಪ್ಪ ಈಚೆ ಹೋಗ್ಲಿ ಅಂತ ಅವ್ರ ಮನಸ್ಸಲ್ಲಿದೆ. ನಾನು ಧೈರ್ಯ ಹೇಳ್ತಾ ಇದ್ದೀನಿ. ತಲೆ ಕೂದಲು ಉದುರೋದು ಒಂದೇನಾ, ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ? ಮೆನ್ಸಸ್ ಕರೆಕ್ಟ್ ಆಗಿ ಆಗ್ತಿರೋದು, ಅವ್ರ ದಪ್ಪ ಆಗ್ತಾ ಇರೋದು, ಆತರ ಏನಾದ್ರೂ ಆಗ್ತಾ ಇದೆಯಾ? ಮೇಡಮ್ ಒಂದ್ ನಿಮಿಷ ಅವ್ರಿಗೆ ಫೋನ್ ಕೊಡ್ತೀನಿ. ಹಲೋ, ಹೇಳಿಮ್ಮ ಚಂದ್ರಿಕಾ. ಮೇಡಮ್ ನನ್ ಕಣ್ಣ ತಲೆ ಕೂದ್ಲು ಸ್ವಲ್ಪ ತುಂಬಾನೇ ಉದುರ್ತದೆ, ಒಂದು ಇದಕ್ಕೆ ಬಂತು ಅಂದ್ರೆ ಇಷ್ಟು ಫುಲ್ ಉದುರ್ತದೆ ಕೂದ್ಲು, ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೆನ್ಸಸ್ ಸಮಸ್ಯೆ ಏನಾದ್ರೂ ಇದೆಯಾ? ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಏನಿಲ್ಲ ಮೇಡಮ್, ಅದೆಲ್ಲ ಕರೆಕ್ಟ್ ಆಗಿ ತಿಂಗಳು ಕರೆಕ್ಟ್ ಆಗಿ ಆಗ್ತಾ ಇದೀನಿ. ವೆಯ್ಟ್ ಜಾಸ್ತಿ ಆಗ್ತಾ ಇರೋದು? ವೆಯ್ಟ್ ಏನು ಇಲ್ಲ, ವೆಯ್ಟ್ ಸ್ವಲ್ಪ ಕರೆಕ್ಟ್ ಆಗಿ 70 ಕೆಜಿ ಇದೀನಿ. ಓಕೆ, ನಿಮ್ಮ ವಯಸ್ಸು 35? 35 ಆಗಿಲ್ಲ, 32. ಓಕೆ, ಹೈಟ್ ಇದ್ದೀರಾ ಅಮ್ಮ ನೀವು? ತುಂಬಾ ಅಷ್ಟು ಹೈಟ್ ಇಲ್ಲ ಮೇಡಮ್, ಅಷ್ಟು ಇದಾಗೂ ಇಲ್ಲ, ಮೀಡಿಯಂ ಆಗಿದ್ದೀನಿ.
ಓಕೆ, ಹೈಟ್ ಜಾಸ್ತಿ ಇಲ್ಲ ಅಂತಂದ್ರೆ 70 kg ಜಾಸ್ತಿನೇ ಅಮ್ಮ, ನಿಮ್ ವೆಯ್ಟ್ ಕಮ್ಮಿ ಮಾಡ್ತಾ ಹೋಗಿ, ಅಥವಾ ಸಡನ್ ಆಗಿ ವೆಯ್ಟ್ ಜಾಸ್ತಿ ಆಗಿದ್ದು ಕಮ್ಮಿ ಆಗಿದೆ ಏನಾದ್ರೂ ಇದೆಯಾ? ಏನು ಇಲ್ಲ, ಅದು ಮುಂಚೆ ಎಷ್ಟಿದ್ದೀನಿ ಅಷ್ಟೇ ಇದ್ದೀನಿ. ಓಕೆ, ಹಾಗಾದ್ರೆ ಜಾಸ್ತಿನೂ ಇಲ್ಲ ಸಣ್ಣನೂ ಆಗಲ್ಲ. ಓಕೆ, ರಕ್ತ ಪರೀಕ್ಷೆ ಮಾಡಿಸಿದ್ದೀರಮ್ಮ, ಹಿಮೋಗ್ಲೋಬಿನ್ ಲೆವೆಲ್ ಏನಾದ್ರೂ ಕಮ್ಮಿ ಇರೋದು? ಏನಿಲ್ಲ, ಎಲ್ಲ ನಾರ್ಮಲ್ ಅಂತ ಹೇಳಿದ್ರು. ಹಾ, ಹಾಗಾದ್ರೆ ಏನಿಲ್ಲ ಅಮ್ಮ, ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳಿ, ಸರಿ ಹೋಗುತ್ತೆ. ಚೆನ್ನಾಗಿ ಸೊಪ್ಪು ತರಕಾರಿ ಪ್ರತಿದಿನ ತಿನ್ಬೇಕು ನೀವು. ಅತಿ ಹೆಚ್ಚಾಗಿ ತಿನ್ನಿ, ಪ್ರತಿದಿನ ಬೇರೆ ಬೇರೆ ತರದ ಸೊಪ್ಪು ಬೇಯಿಸ್ಕೊಂಡು ತಿನ್ನಿ ಅಮ್ಮ, ಏನೂ ಆಗಲ್ಲ, ಹೇರ್ ಫಾಲ್ ಕಮ್ಮಿ ಆಗತ್ತೆ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಹಾಗೆ ಚಂದ್ರಿಕಾ ಅವರ ಸಮಸ್ಯೆಗೂ ಕೂಡ ನೀವು ಸಲಹೆಗಳನ್ನು ಸೂಚಿಸಿದ್ರಿ. ಆದರೆ ಅವರಿಗೆ ಯಾವ ರೀತಿಯ ಹಾರ್ಮೋನ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿಲ್ಲ, ಬಟ್ ನ್ಯೂಟ್ರಿಷನ್ ಫುಡ್ ಕೊರತೆಯಿಂದ ಈ ರೀತಿಯಾಗಿದೆ ಅಂತ ತಿಳಿಸಿದ್ರಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಕರೆ ಕಟ್ಟಾಗಿದೆ ಡಾಕ್ಟರ್. ನೀವು ಥೈರಾಯ್ಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಥೈರಾಯ್ಡ್ಸ್ ಪ್ರಾಬ್ಲಮ್ ಅಂತಂದ್ರೆ ನಮ್ಮ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆದಾಗ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಆಗುತ್ತೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಥೈರಾಯ್ಡ್ ಸಮಸ್ಯೆಯಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂತ ನೋಡೋ ಅಂಥದ್ದು. ಹೈಪರ್ ಥೈರಾಯ್ಡಿಸಮಲ್ಲಿ ಯಾರು ಅತಿ ಹೆಚ್ಚಾಗಿ ಈ ಸಮಸ್ಯೆಗೆ ಗುರಿ ಆಗ್ತಾರೋ ಅವರು ತುಂಬ ಸಣ್ಣ ಆಗ್ತಾ ಹೋಗ್ತಾರೆ. ಎಷ್ಟೇ ತಿಂದರೂ ಕೂಡ ಫುಲ್ ಸಣ್ಣ, ಎಷ್ಟು 5-6 kg ತಿಂಗಳಿಗೆ ಕಮ್ಮಿ ಆಗೋವಂಥದ್ದು. ಹೈಪೋಥೈರಾಯ್ಡಿಸಲ್ಲಿ ಜಾಸ್ತಿ ಆಗೋವಂಥದ್ದು ಹೈಪರಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಕ್ಟಿವಿಟಿ ಎಷ್ಟೇ ಮಾಡಿದ್ರು ಎಷ್ಟೇ ಇದ್ದರೂ ಕೂಡ ತುಂಬ ಸುಸ್ತಾಗ್ತಾ ಇರ್ತಾರೆ ಅವ್ರಿಗೆ. ಹೆಚ್ಚು ತಿನ್ನೋದಕ್ಕಾಗಲ್ಲ, ಹಸಿವಾಗೋದಿಲ್ಲ, ಅಥವಾ ಒಬ್ಬೊಬ್ರಿಗೆ ಹಸಿವು ಹೆಚ್ಚಾಗುತ್ತೆ. ಹಸಿವು ಹೆಚ್ಚಾಗಿ ನಾನು ಎಷ್ಟೇ ತಿಂದರೂ ಕೂಡ ನಾನು ಸಣ್ಣ ಆಗ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾರೆ. ಬೇರೆ ಏನಾದರೂ ಪ್ರಾಬ್ಲಮ್, ಮೆನ್ಸಸ್ ತುಂಬ ಆಗುವಂಥದ್ದು, ತಿಂಗಳುಗಟ್ಟಲೆ ಬ್ಲೀಡಿಂಗ್ ಹೋಗುವಂಥದ್ದು, ಈ ಥರ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವಂಥದ್ದು, ಡಿಫಿಷಿಯನ್ಸಿ ಆಗುವಂಥದ್ದು, ಹೇರ್ ಫಾಲ್, ಎರಡೂ ಸಮಸ್ಯೆಯಲ್ಲಿರುತ್ತೆ. ಥೈರಾಯ್ಡ್ ಸಮಸ್ಯೆ ಬಂದಾಗ ದೇಹದಲ್ಲಿ ಪ್ರತಿಯೊಂದು ಮೆಟಬಾಲಿಕ್ ಫಂಕ್ಷನ್ಸ್ ಕೂಡ ಕಮ್ಮಿ ಆಗೋದು, ಜಾಸ್ತಿ ಆಗೋದು, ಏರ್ಪೇರ್ ಆಗೋದ್ರಿಂದ ಎಲ್ಲ ಸಿಸ್ಟಮ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಮೋಷನ್ಸ್ ಕರೆಕ್ಟಾಗಿ ಆಗೋದಿಲ್ಲ. ಹೈಪರ್ ಥೈರಾಯ್ಡಿಸಮ್ ಇದ್ದವ್ರಿಗೆ ಲೂಸ್ ಮೋಷನ್ಸ್ ಆಗುವಂಥದ್ದು, ತಿಂದ ತಕ್ಷಣ ಮೋಷನ್ ಮಾಡಬೇಕು ಅಂತ ಅನಿಸೋವಂಥದ್ದು, ಈ ಥರ ಸಮಸ್ಯೆಗಳು ಹೆಚ್ಚಾಗುತ್ತೆ. ಮೆನ್ಸಸ್ ತುಂಬ ಪಿರಿಯಡ್ಸ್ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ, ತಿಂಗಳ ಋತುಚಕ್ರ, ಅದು ತುಂಬ ಮಟ್ಟಿಗೆ ಒಂದು ಮಟ್ಟಿಗೆ ಡಿಸ್ಟರ್ಬ್ ಆಗುವಂಥದ್ದು, ಕಮ್ಮಿ ಆಗೋದು ಇಲ್ಲ ತುಂಬ ಜಾಸ್ತಿ ಆಗೋದು, ತುಂಬ ಸುಸ್ತಾಗೋದು, ಇರಿಟಬಿಲಿಟಿ ಆಗೋದು, ಅವ್ರ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಆ ಥರ ಇದ್ದಾಗ ತುಂಬ ಬೇಗ ಕೋಪ ಮಾಡ್ಕೊಳ್ಳೋದು, ರೇಗಾಡೋದು ಆ ಥರ ಆಗುತ್ತೆ. ಇಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಯಾವಾಗಲೂ ಒಂದೇ ಕಡೆ ಕುತ್ಕೊಳ್ಳೋದು, ಏನೂ ಬೇಡ ಅನ್ನೋ ಥರ ಆಗೋದು ಆ ಥರ. ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ ನಮಸ್ತೆ, ನಿಮ್ಮ ಹೆಸರನ್ನ ತಿಳಿಸಿ. ಹಲೋ ನಮಸ್ತೆ, ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾ. ಹಲೋ, ನಮ್ಮ ಮಮ್ಮಿಗೆ ಕಾಲಲ್ಲೆಲ್ಲ ಫುಲ್ ನವೆ ಬಂದಿದೆ. ಓಕೆ, ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಇಲ್ಲ. ಅವರಿಗೆ ಏನ್ ಪ್ರಾಬ್ಲಮ್ ಇರ್ಬೋದು? ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ತಿಳಿಸಿದ್ದೀರಾ? ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಡಾಕ್ಟರ್, ಅವರ ತಾಯಿಗೆ ಕಾಲಲ್ಲಿ ನವೆ ಅಂತ ಹೇಳ್ತಾ ಇದ್ದಾರೆ, ಏನ್ ಪ್ರಾಬ್ಲಮ್ ಇರ್ಬೋದು ಅಂತ ಕೂಡ ಕೇಳ್ತಾ ಇದ್ದಾರೆ. ಯಾವಾಗಿಂದ ಈ ಸಮಸ್ಯೆ ಇದೆ? ಯಾವಾಗಿಂದ ಈ ಸಮಸ್ಯೆ ಇದೆ ಅಮ್ಮ? ಅವರಿಗೆ ಒಂದ್ 8 months ಇಂದ ಇದೆ ಮೇಡಮ್. ಓಕೆ, ಊತ ಬರೋದು, ಕೆಂಪಗಾಗಿ ಗುಳ್ಳೆಗಳಾಗುವಂತದ್ದು ಏನಾದ್ರೂ ಇದೆಯಾ? ಇಲ್ಲ, ಬ್ಲ್ಯಾಕ್ ಆಗಿದೆ, ಸೋಡಿಯಾಸಿಸ್ ತರ ಕಾಣಿಸುತ್ತೆ. ಅದು ತುಂಬಾ ಇಚ್ಚಿಂಗ್ ಇರುತ್ತೆ, ತುಂಬಾ ದಿವಸ ಇಂದ ಇದೆ ಮಂಡಿ ಹತ್ರ. ಓಕೆ, ಬಿಳಿಗೆ ಹೋಗುವಂತದ್ದು, ಚರ್ಮ ಕೆರೆದಾಗ ಬೀಳೋ ಅಂತದ್ದು ಏನಾದ್ರೂ ಆಗತ್ತಾ? ಹಾ, ಹಂಗಾಗುತ್ತೆ. ಓಕೆ, ಚೆಕ್ ಮಾಡಿಸಿದೀರಾ ಅಮ್ಮ? ಬೇರೆ ಏನಾದ್ರೂ ಮೆಡಿಸಿನ್ಸ್ ಕೊಡಿಸಿದೀರಾ? ಇಲ್ಲ, ಏನು ಕೊಟ್ಟಿಲ್ಲ. ಓಕೆ, ಎಕ್ಸಿಮಾನೂ ಇರ್ಬೋದು, ಸೋರಿಯಾಸಿಸ್ ಕೂಡ ಆಗಿರ್ಬೋದಮ್ಮ, ಯಾವ್ದಂತ ಎಕ್ಸಾಮಿನ್ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ನೀವೆಲ್ಲಾದ್ರೂ ತೋರಿಸಿಲ್ಲ ಅಂತಂದ್ರೆ ಹೋಮಿಯೋಪತಿಲಿ ಇದಕ್ಕೆ ಖಂಡಿತ ಚಿಕಿತ್ಸೆ ಇದೆ ಅಮ್ಮ. ನೀವು ಯಾವುದೇ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೂ ಕೂಡ ರಿಪೋರ್ಟ್ಸ್ ತಗೊಂಡು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಭೇಟಿ ಮಾಡಿ, ನಿಮಗೆ ಪರಿಹಾರ ಖಂಡಿತ ಸಿಗತ್ತೆ. ಧನ್ಯವಾದಗಳು ಮಾಡಿದ್ದಕ್ಕಾಗಿ. ಡಾಕ್ಟರ್, ಅವ್ರು ಹೇಳ್ತಾ ಇದ್ರು ಸೋರಿಯಾಸಿಸ್ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರುತ್ತಾ? ಇಲ್ಲ, ಸೋರಿಯಾಸಿಸ್ ಅನ್ನೋದು ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ಬೋದು. ಇದು ನಮ್ಮ ದೇಹದಲ್ಲಿರುವ ಪಾರ್ಟ್ನ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದಾಗೆ ಡೆಸ್ಟ್ರಾಯ್ ಮಾಡುವಂಥದ್ದು, ನಮ್ಮ ದೇಹನ ನಮ್ಮ ದೇಹದಲ್ಲಿರೋ ಆಂಟಿಬಾಡೀಸೇ ಡೆಸ್ಟ್ರಾಯ್ ಮಾಡುವಂಥದ್ದು. ಇದು ಆದಷ್ಟು ಎಮೋಷ್ನಲ್ ಕಾಸು ಅಥವಾ ಸರಿಯಾಗಿ ಕಾರಣನೇ ತಿಳಿದಿಲ್ಲ ಇದಕ್ಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರುವಂಥದ್ದಲ್ಲ ಆ ಥರ ಹೇಳ್ಬೋದು. ಡಾಕ್ಟರ್, ಹಾಗಾದರೆ ಈಗ ಹುಡುಗಿರ ಸಮಸ್ಯೆಗೆ ಬಂತು ಅಂದರೆ ಕಾಲೇಜ್ ಡೇಸಲ್ಲಿ ಹೇಗೆ ಯಾವ ರೀತಿ ಅಂದರೆ ಪಿರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರ್ತಾರೆ,
ಬಟ್ ಬ್ಲೀಡಿಂಗ್ ಆಗ್ತಾ ಇರಲ್ಲ, ಅಂದ್ರೆ ಒಂದಿನ ಆಗೋದು, ಎರಡು ದಿನ ಆಗೋದು, ಈ ರೀತಿ ಸಮಸ್ಯೆಗೂ ಕೂಡ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕಾರಣ ಆಗಿರುತ್ತಾ? ಖಂಡಿತವಾಗ್ಲೂ ಈ ರೀತಿ ಮೆನ್ಸಸ್ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಅದಕ್ಕೆ ಹಾರ್ಮೋನಲ್ ಸಮಸ್ಯೆನೇ ಇರುತ್ತೆ ಅಂತ ಹೇಳ್ಬೋದು. ಇದು ಅತಿ ಹೆಚ್ಚಾಗಿ ಎಫೆಕ್ಟ್ ಮಾಡೋದು ಕಾಲೇಜ್ ಹುಡುಗಿರ್ನ, ಮತ್ತೆ ಫರ್ಟಿಲ್ ಪೀರಿಯಡ್, ಯಾರು ಮದುವೆ ಆಗಿ ಒಂದು ವರ್ಷ ಆಯ್ತು. ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರನ್ನ ತಿಳಿಸಿ ಸರ್. ನನ್ನ ಹೆಸರು ರವಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹುಬ್ಳಿಯಿಂದ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ಹಲೋ ಹೇಳಿ ರವಿ ಅವರೇ, ಏನ್ ಸಮಸ್ಯೆ? ಮೇಡಮ್, ನನ್ನ ವೈಫ್ ಇವಾಗ ಪ್ರೆಗ್ನೆಂಟ್ ಇದ್ದಾರೆ, ಆದ್ರೆ ಇವಾಗ 1.5 month ಆಯ್ತು. ಅವ್ರಿಗೆ ಟೆಸ್ಟ್ ಮಾಡಿಸ್ದು ಥೈರಾಯ್ಡ್ ಇದೆ ಅವ್ರಿಗೆ. ಓಕೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ ರವಿ ಅವರೇ, ಆ ಸಮಸ್ಯೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದು ತುಂಬ ಕಾಮನ್ ಆಗಿದೆ. ಡಯಾಬಿಟಿಸ್ ಬರೋದು, ಹೈಪರ್ ಟೆನ್ಷನ್ ಬರೋದು ಥೈರಾಯ್ಡ್ ಸಮಸ್ಯೆ. ಆ ಸಮಯದಲ್ಲಿ ಅವ್ರು ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅವ್ರು ಕೊಡ್ತಾರೆ ಇಷ್ಟು ಪಿರಿಯಡ್ವರೆಗೂ ತೊಗೊಳ್ಳಿ, ಆಮೇಲೆ ನಾರ್ಮಲ್ ಆದರೆ ಬೇಕಾದರೆ ಸ್ಟಾಪ್ ಮಾಡ್ಬೋದು. ಕೆಲವರಲ್ಲಿ ಮಾತ್ರ ಲೈಫ್ ಲಾಂಗ್ ತೊಗೊಳ್ಳೋ ಅಂಥದ್ದು. ಅದು ಯಾವ ಮಟ್ಟಿಗಿದೆ ಅಂತ ನೋಡ್ಬಿಟ್ಟು ಏನು ಮಾಡ್ಬೋದು ಅಂತ ತಿಳಿಸ್ಬೋದು ರವಿ ಅವರೇ. ರವಿ ಅವರೇ, ನೀವು ಡಾಕ್ಟರ್ನ ನೇರವಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ ಭೇಟಿಯಾಗಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಫಾರ್ ಅಪಾಯಿಂಟ್ಮೆಂಟ್ ಅಂತ ಎರಡು ನಂಬರ್ ಕಾಣ್ತಾ ಇದೆ. ಆ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ತಾರೆ. ನಿಮ್ಮ ವೈಫ್ನ ಅಲ್ಲಿ ಕರ್ಕೊಂಡು ಹೋದರೆ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ನಮ್ಮ ಹೋಮಿಯೋಪತಿಯಲ್ಲಿ 5 ಬ್ರಾಂಚಸ್ಗಳಿದೆ. ಬೆಂಗಳೂರಿನಲ್ಲಿ 2, ಒಂದು ಮಲ್ಲೇಶ್ವರಂ ಮತ್ತು ಜಯನಗರದಲ್ಲಿದೆ. ಇನ್ನುಳಿದ ಬ್ರಾಂಚಸ್ಗಳು ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಹಾಗೂ ಕಲಬುರಗಿಯಲ್ಲಿದೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಹತ್ತಿರದ ಶಾಖೆ ಅಂದರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್, ನಿಮ್ಮ ಯಾವ ಬ್ರಾಂಚ್ ನಿಮಗೆ ಹತ್ರ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಟ್ರೀಟ್ಮೆಂಟ್ ತೊಗೊಂಡು ನಿಮ್ಮ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಅಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಸೂಚಿಸ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ನಾವು ಥೈರಾಯ್ಡ್ ಬಗ್ಗೆ ಹೇಳ್ತಾ ಇದ್ವಿ, ಈಗ ರವಿ ಅವರು ಕೂಡ ಕಾಲ್ ಮಾಡಿದರು. ಅವರಿಗೆ ಥೈರಾಯ್ಡ್ ಇದೆ, ಮದುವೆ ಆಗಿ ಇನ್ನೂ 1.5 months ಅಂತ. ಇದರಿಂದ ಅವ್ರಿಗೆ ಫರ್ಟಿಲಿಟಿ ಪೀರಿಯಡಲ್ಲಿ ಅಥವಾ ಮಕ್ಕಳು ಆಗದೇ ಇರೋ ಸಮಸ್ಯೆಗಳು ಏನಾದರೂ ಕಾಣುತ್ತಾ? ಖಂಡಿತ, ಅವ್ರು ಹೇಳಿದ್ದು ಪ್ರೆಗ್ನೆಂಟ್ ಆಗಿದ್ದಾರೆ, 1.5 months ಆಗಿದೆ. 1.5 months ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಥೈರಾಯ್ಡ್ ಸಮಸ್ಯೆ. ಅವ್ರಿಗೆ ಮಾತ್ರ ಶುರು ಮಾಡ್ತಾರೆ, ಥೈರಾಯ್ಡ್ ನಾರ್ಮಲ್ ಸ್ಟಾರ್ಟ್ ಮಾಡ್ತಾರೆ. ಅದು ಕೊಟ್ಟಾಗ ಮಗು ಬೆಳವಣಿಗೆಗೇನೂ ಎಫೆಕ್ಟ್ ಆಗಬಾರ್ದು ಅಂತ ಮಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ ಪ್ರೆಗ್ನೆನ್ಸಿ ಮುಗಿಯೋವರೆಗೂ ಅದು ನಾರ್ಮಲ್ ಲೆವೆಲ್ ಆಗಿ ಕಂಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಆಲ್ಟ್ರೇಷನ್ಸ್ ಆದರೂ ಕೂಡ ಮಗು ಬೆಳವಣಿಗೆಯಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇನ್ನೂ 1.5 months ಇರೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್, ಇದು ಈ ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ? ನಿಮ್ಮ ಹೆಸರನ್ನ ತಿಳಿಸಿ, ದಯವಿಟ್ಟು ಟಿವಿ ವಾಲ್ಯೂಮ್ ನ ಕೂಡ ಮ್ಯೂಟ್ ಮಾಡಿ. ನಿಮ್ಮ ಹೆಸರನ್ನ ತಿಳಿಸಿ ಮಾ. ಸುಧಾ ಮೇಡಮ್. ಸುಧಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಂಪಾಳೆಯಿಂದ ಮೇಡಮ್. ಡಾಕ್ಟರ್ ಇದಾರೆ, ಮಾತಾಡಿ. ಹೇಳಿ ಸುಧಾ. ಸರಿ ಮೇಡಮ್, ಹೇಳಿ ಮಾ, ಏನ್ ಸಮಸ್ಯೆ? ಅದೇ ಮೇಡಮ್, ನನಗೆ ಏನ್ ಗೊತ್ತಾ, ವೈಟ್ ಕ್ಲೀನ್ ಜಾಸ್ತಿ ಆಗುತ್ತೆ ಮೇಡಮ್, ಅದಕ್ಕೆ ಕೇಳ್ತಾ ಇದ್ದೆ. ಓಕೆ, ಯಾವಾಗ ಅತಿ ಹೆಚ್ಚಾಗಿರುತ್ತೆ, ಪ್ರತಿದಿನ ಇರುತ್ತಮ್ಮ? ಇವಾಗ ಒಂದೊಂದ್ ಆಗ್ತಾ ಇರುತ್ತೆ. ಅವಾಗ ಮೊನ್ನೆ ಡಾಕ್ಟರ್ ಹತ್ರ ಒಂದ್ಸರಿ ತೋರಿಸಿದ್ದೆ, ಅವಾಗ ಕಡಿಮೆ ಆಗಿತ್ತು. ಓಕೆ, ವೈಟ್ ಡಿಸ್ಚಾರ್ಜ್ ಇದ್ದಾಗ ಕಡತ ಬರುವಂತದ್ದು ಅಥವಾ? ಮೇಡಮ್, ಅದೇ ಜಾಸ್ತಿ ಆಗುತ್ತೆ, ಆತರ ಒಂಥರ ಕಡತ ಬಂದ ತರ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಇದನ್ನ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ, ಅಲ್ಲಿ ಇನ್ಫೆಕ್ಷನ್ ಆಗಿರತ್ತಮ್ಮ. ಇನ್ಫೆಕ್ಷನ್ ಆದ್ರೆ ಆತರ ವೈಟ್ ಡಿಸ್ಚಾರ್ಜ್ ಆಗುವಂತದ್ದು ಜಾಸ್ತಿ, ಅದ್ ಕಡ್ತಾ ಬರೋದು, ಇರಿಟೇಷನ್ ಆಗೋದು, ಯೂರಿನ್ ಪಾಸ್ ಮಾಡಿದಾಗ ಇರಿಟೇಷನ್ ಜಾಸ್ತಿ ಆಗೋದು, ಆತರ ಎಲ್ಲ ಜಾಸ್ತಿ ಆಗತ್ತೆ. ನೀವು ಆದಷ್ಟು ಇದನ್ನ ಸಾಲ್ಟ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ, ಯೂರಿನ್ ಪಾಸ್ ಮಾಡಿದಾಗ ಅಥವಾ ಅದ್ ನೋಡಿದಾಗ. ಆಯ್ತಾ? ಈ ತರ ಹೆಚ್ಚಾಗ್ತಾ ಇದ್ದೀನಿ. ಅತಿ ಹೆಚ್ಚಾಗ್ತಾ ಇದ್ರೆ ಹೋಮಿಯೋಪತಿಯಲ್ಲಿ ಮೆಡಿಸನ್ಸ್ ಇದೆ ಅಮ್ಮ, ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಭೇಟಿ ಮಾಡಿ, ಮೆಡಿಸನ್ಸ್ ಇಂದ ಇದನ್ನ ಕಮ್ಮಿ ಮಾಡಬಹುದು. ಸುಧಾ ಅವರೇ, ನೀವು ಬ್ಯಾಂಗ್ಳೂರಲ್ಲಿ 2 ಬ್ರಾಂಚಸ್ ಇದೆ, ಒಂದು ಮಲ್ಲೇಶ್ವರ ಮತ್ತೆ ಇನ್ನೊಂದು ಜಯನಗರ. ನಿಮ್ಗೆ ಹತ್ತಿರದ ಶಾಖೆಗೆ ನೀವು ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೋಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ ಡಾಕ್ಟರ್. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರನ್ನ ತಿಳಿಸಿ ಮಾ. ನಮಸ್ತೆ ಮೇಡಮ್. ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಶಾರದಾ ಅಂತ. ಶಾರದಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರು ಪಕ್ಕ ಕೊಳ್ಳೇಗಾಲ ಇಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ಹೇಳಿ ಶಾರದಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ, ಏನ್ ಸಮಸ್ಯೆ? ಮೇಡಮ್, ನನ್ಗೆ ಇತ್ತೀಚೆಗೆ 6 ಈಚೆಗೆ ಕೈಯೆಲ್ಲ ತುಂಬಾ ನವೆ ಆಗುತ್ತೆ, ಕಪ್ಪು ಕಪ್ಪು ಆಗ್ಬಿಟ್ಟಿದೆ ಅಂಗೈ ಎಲ್ಲ. ಓಕೆ, ಕಾಲಲ್ಲೂ ನವೆ ಆಗುತ್ತೆ ಮೇಡಮ್.
ಓಕೆ, ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ನಿಮ್ಗೆ? ನನ್ಗೆ ಈಗ 6 ತಿಂಗಳಿಂದ ಇದೆ ಮೇಡಮ್. ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ರು ಸ್ಕಿನ್ ಡಾಕ್ಟರ್ ಮೇಡಮ್ ಇದಾರೆ, ಅವ್ರ ಹತ್ರ ತಗೊಂಡೋಗಿ ತೋರ್ಸಿದೀವಿ. ಯಾವ್ದೋ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ನಮ್ಗೆ. ಓಕೆ, ಕಡತ ಕಮ್ಮಿ ಆಗಕ್ಕೆ ಆಯಿಂಟ್ಮೆಂಟ್ ಏನಾದರೂ ಹಚ್ಚಿದಿರಾ? ಹಾ ಕೊಟ್ಟಿದ್ದಾರೆ ಮೇಡಮ್, ಅದೇನೋ ಅಲವೇರಾ ಅಂತ ಏನೋ ಒಂದು ಕೊಟ್ಟಿದ್ದಾರೆ. ಓಕೆ, ಒಂದು ಆಯಿಂಟ್ಮೆಂಟ್ ಒಂದು ಟ್ಯಾಬ್ಲೆಟ್ ಕೊಟ್ಟಿರೋ ಒಂದು 20. ಓಕೆ, ತುಂಬಾ ಕಡತ ಹೆಚ್ಚಾಗತ್ತಮ್ಮ? ಯಾವ ಸಮಯದಲ್ಲಿ ಜಾಸ್ತಿ ಇರುತ್ತೆ? ನಂಗೆ ಒಂದೊಂದ್ ಸರಿ ಕಡತ ಆಗುತ್ತೆ ಮೇಡಮ್, ಆಯಿಂಟ್ಮೆಂಟ್ ಹಚ್ಕೊಂಡ ತಕ್ಷಣ ಇಲ್ಲಿದಾಗುತ್ತೆ. ಹೊರಗಡೆ ಹೋಗಕ್ಕೆ ನಂಗೆ ಕೈ ಚಾಚಕ್ಕೆ ಒಂಥರ ಮುಜುಗರ ಆಗುತ್ತೆ ಮೇಡಮ್. ಓಕೆ, ತುಂಬಾ ಕಪ್ಪಾಗ್ತಾ ಇದೆ. ಹ್ಮ್, ಕೈ ಅಂಗೈಯೆಲ್ಲ ಕಪ್ಪಾಗ್ತಾ ಇದೆ. ಓಕೆ, ಮೆನ್ಸಸ್ ಸ್ಟಾಪ್ ಆಗಿದ್ಯಾಮ್ಮ ನಿಮ್ಗೆ? ಹೌದು ಮೇಡಮ್, ನನ್ಗೆ ಆಪರೇಷನ್ ಆಗಿದೆ. ಗೆಡ್ಡೆ ಇದೆ ಅಂತ ಗರ್ಭಕೋಶದಲ್ಲಿ ಆಪರೇಷನ್ ಆಗಿದೆ, 2 ವರ್ಷ ಆಯ್ತು. ಡೈಜೆಷನ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದ್ಯಾ? ಯಾವ್ದು ಮೇಡಮ್? ಡೈಜೆಷನ್, ಊಟ, ಮೋಷನ್ಸ್, ಪ್ರತಿಯೊಂದು ಊಟ ಮಾಡಿದ್ದು ಎಲ್ಲ ಸರಿ ಹೋಗ್ತಾ ಇದೆ ಮೇಡಮ್. ಈಗ ಮೊನ್ನೆ ಸ್ವಲ್ಪ ಜ್ವರ ಬಂದ್ಬಿಟ್ಟು ಊಟ ಸೇರ್ತಾ ಇಲ್ಲ ಒಂದು ವಾರದಿಂದ. ಓಕೆ, ಅದು ಕಪ್ಪಾಗ್ತಾ ಇದೆ ನೀವು ಕೆರೆದತ್ರ ಎಲ್ಲ? ಹಾರ್ಮೋನಲ್ ಚೇಂಜಸ್ ಇದ್ದಾಗ್ಲೂ ಈ ತರ ಸಮಸ್ಯೆ ಆಗತ್ತಮ್ಮ, ಇಲ್ಲ ಅಂದ್ರೆ ಇನ್ಫೆಕ್ಷನ್ ಇದ್ದಾಗ ಕೂಡ ಆಗತ್ತೆ. ನೀವು ಆಯಿಂಟ್ಮೆಂಟ್ ಎಲ್ಲ ಹಚ್ಚೋದ್ರಿಂದ ತಕ್ಷಣ ಹೋಗುತ್ತೆ, ಮತ್ತೆ ಬರೋ ಅಂತ ಚಾನ್ಸಸ್ ಇರುತ್ತೆ, ಇಲ್ಲ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇದ್ರಲ್ಲಿ ಹೋಮಿಯೋಪತಿಯಲ್ಲಿ ನಿಮ್ಗೆ ಮೆಡಿಸಿನ್ಸ್ ಇದೆ ಅಮ್ಮ, ಬೇರೆ ಯಾವ್ದಾದ್ರು ಮೆಡಿಸಿನ್ಸ್ಗಿಂತ ಬೆಟರ್ ಆಗಿ ಮತ್ತೆ ಬರ್ದಿರೋ ಅಂತ ಸ್ಪ್ರೆಡ್ ಮಾಡದೇ ಇರೋ ಅಂತ ಹೆಲ್ಪ್ ಮಾಡ್ಬೋದು ಹೋಮಿಯೋಪತಿ ಮೆಡಿಸಿನ್ಸ್ ಇಂದ. ತಗೊಳ್ಳಿಮ್ಮ ಹೋಮಿಯೋಪತಿ ನಿಮ್ಮ ಹತ್ರ. ಮೈಸೂರ್ ಹತ್ರ ಆಗುತ್ತೆ ಮೇಡಮ್, ಮೈಸೂರಿಗೆ ಬರ್ಬೇಕು ನಾವು. ಮೈಸೂರಲ್ಲಿ ನಮ್ಮ ಹೋಮಿಯೋಪತಿ ಭೇಟಿ ಮಾಡಿ, ಮೈಸೂರಲ್ಲೂ ಬ್ರಾಂಚ್ ಇದೆ. ನೀವು ಇಲ್ಲಿ ಫಾರ್ ಅಪಾಯಿಂಟ್ ಅಂತ 2 ನಂಬರ್ಗಳನ್ನ ತೋರಿಸ್ತಾ ಇದ್ದಾರೆ, ಅಲ್ಲಿ ಕಾಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಅನ್ನ ಕೂಡ ಅವರು ತಿಳಿಸ್ಕೊಡ್ತಾರೆ. ನೀವು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಶಾಶ್ವತವಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಡಾಕ್ಟರ್. ನಾವು ಥೈರಾಯ್ಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ಈಗ ನಾರ್ಮಲ್ ಆಗಿ ಟೀನೇಜ್ ಅಲ್ಲಿ ಅಂತ ಅಂದ್ತಕ್ಷಣ ಪಿಂಪಲ್ ಸಮಸ್ಯೆ ತುಂಬಾ ಮುಖ್ಯವಾಗಿದ್ದು, ಯಾರೇ ಕೇಳಿದ್ರು ಕೂಡ ಏ ಪಿಂಪಲ್ ಆಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೇಕು, ಈವನ್ ಟೀನೇಜರ್ಸ್ ಅಲ್ಲಿ ಎಲ್ಲರೂ ಹೇಳುವಂತಹ ಕಾಮನ್ ಕ್ವಶನ್ ಇದು. ಹಾಗಾದ್ರೆ ಯಾವ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೆ ಈ ರೀತಿ ಪಿಂಪಲ್ಸ್ ಬರುತ್ತೆ? ಪಿಂಪಲ್ಸ್ ಬರದೇ ಇರೋದಕ್ಕೆ ಏನೇನೆಲ್ಲ ಮಾಡ್ಬೇಕಾಗುತ್ತೆ ಡಾಕ್ಟರ್? ಪಿಂಪಲ್ಸ್ ಬರುವಂತದ್ದು ಪ್ಯೂಬರ್ಟಿ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ, ಯಾರು ದೊಡ್ಡರಾಗ್ತಾರೆ ಆ ತರ ಇದ್ದಾಗ ಅಂತ ಏನ್ ಹೇಳ್ತೀವಿ, ಒಡವೆಗಳ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರತ್ತೆ. ಇದು ಹಾರ್ಮೋನಲ್ ಚೇಂಜಸ್ ದೇಹದಲ್ಲಿ ಆಗೋದ್ರಿಂದ ಚಾನ್ಸಸ್ ಜಾಸ್ತಿ. ಕೆಲವರಲ್ಲಿ ಟೆಂಡೆನ್ಸಿ ಫ್ಯಾಮಿಲಿಯಲ್ಲಿ ತಾಯಿಗಿತ್ತು, ತಂದೆಗೆ ಆ ತರ ಮೊಡವೆಗಳಾಗಿತ್ತು ಅಂದ್ರೆ ಬರೋ ಅಂತ ಚಾನ್ಸಸ್ ಇರುತ್ತೆ. ಡಾಕ್ಟರ್ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರನ್ನ ತಿಳಿಸಿ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತಂದು ತಿಳಿಸಿ. ಸಂಜು ಅಂತ. ಸಂಜು ಅವರೇ, ಡಾಕ್ಟರ್ ಇದಾರೆ, ನಿಮ್ಮ ಸಮಸ್ಯೆನ ತಿಳಿಸಿ. ಹೇಳಿ ಸಂಜು ಅವರೇ, ಏನ್ ಸಮಸ್ಯೆ? ಮೇಡಮ್ ಇದು ಸ್ಕಿನ್ ಪ್ರಾಬ್ಲಮ್ ಇದೆ. ಏನ್ ತೊಂದ್ರೆ ಇದೆ ಹೇಳಿ. ಸ್ಕಿನ್ ಪ್ರಾಬ್ಲಮ್, ಇದು ಕಡತ ಸ್ಟಾರ್ಟ್ ಆಗಿ ಎಲ್ಲಾ ಕೈ ಮುಟ್ಕೊಂಡಿತ್ತಲ್ಲ ಆಗ್ತಿದೆ. ಓಕೆ, ಚಿಕ್ಕ ಚಿಕ್ಕ ಗುಳ್ಳೆಗಳ ತರ ಇದೆಯಾ, ಕಪ್ಪಾಗಿದೆಯಾ, ಯಾವ ತರ ಇದೆ? ಕಪ್ಪಾಗಿದೆ. ಇದು ಫಂಗಸ್ ಆಗುತ್ತಲ್ಲ, ಫಂಗಲ್ ಇನ್ಫೆಕ್ಷನ್ ಆಗಿದೆಯಾ ನಿಮ್ಗೆ? ಹ್ಮ್, ಅದು ಹೋಗ್ತಲ್ಲ. ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರಿ? ಓಕೆ, ರೌಂಡ್ ರಿಂಗ್ ವಾರ್ಮ್ ಅಂತ ಏನ್ ಹೇಳ್ತಾರ ಅದೇನಾ? ರೌಂಡ್ ರೌಂಡ್ ಆಗಿರುತ್ತಲ್ಲ, ರೌಂಡ್ ರೌಂಡ್ ಆಗುತ್ತೆ, ಹೊರಗಡೆ ಒಣಗುತ್ತೆ ಟ್ರೀಟ್ಮೆಂಟ್ ತಗೊಂಡಾಗ ಮತ್ತೆ ಹೊರಗಡೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮಗೆ ರಿಂಗ್ ವಾರ್ಮ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದು ಆಯಿಂಟ್ಮೆಂಟ್ ನೀವು ಹಚ್ತಾ ಹೋದ್ರೆ ಆ ಜಾಗದಲ್ಲಿ ಹೋಗಿ ಮತ್ತೆ ಬೇರೆ ಜಾಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆಯಿಂಟ್ಮೆಂಟ್ ಇದಕ್ಕೆಲ್ಲ ಹಚ್ಚಬೇಡಿ. ಇದಕ್ಕೆ ಹೋಮಿಯೋಪತಿಯಲ್ಲಿ ಖಂಡಿತ ಮೆಡಿಸನ್ಸ್ ಇದೆ. ಅಲೋಪತಿಯಲ್ಲಿ ಆಯಿಂಟ್ಮೆಂಟ್ ಹಚ್ಚೋದ್ರಿಂದ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗೋದಿಲ್ಲ. ಆದಷ್ಟು ಹೋಮಿಯೋಪತಿ ಮೆಡಿಸಿನ್ಸ್ ನ್ಯಾಚುರಲ್ ವೇ ಅಲ್ಲಿ ಇದೆ, ಅದನ್ನೇ ಟ್ರೈ ಮಾಡಿ, ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳಿ, ನಿಮಗೆ ಖಂಡಿತ ಕಮ್ಮಿ ಆಗುತ್ತೆ. ಧನ್ಯವಾದಗಳು ಸಂಜು ಅವರೇ. ಸಂಜು ಅವರೇ, ನಮಗೆ ದಾವಣಗೆರೆ ಮತ್ತು ದಾವಣಗೆರೆ ಬೆಂಗಳೂರಲ್ಲಿ 2 ಬ್ರಾಂಚಸ್ ಇದೆ, ಮೈಸೂರು ಹುಬ್ಬಳ್ಳಿ ಹಾಗೂ ಕಲಬುರಗಿಯಲ್ಲಿ ಇದರ ಬ್ರಾಂಚಸ್ ಇದೆ. ನಿಮಗೆ ಹತ್ತಿರವಾದಂತಹ ಬ್ರಾಂಚ್ ಅಲ್ಲಿ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನು ಕೊಡುತ್ತೆ. ಹಾಗೆ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನೀವು ಹೋಮಿಯೋಪತಿ ಕ್ಲಿನಿಕ್ ಗೆ ಹೋಗಬೇಕು ಅಂತಂದ್ರೆ ಫಾರ್ ಅಪಾಯಿಂಟ್ಮೆಂಟ್ ಅಂತಂದು ಬುಕ್ ನಂಬರ್ ಕಾಣ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ಅಪಾಯಿಂಟ್ಮೆಂಟ್ ಅನ್ನ ತಗೋಬಹುದು. ಹಾಗೆ ಆ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ಕೂಡ ಟ್ರೀಟ್ಮೆಂಟ್ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೂಡ ಡಾಕ್ಟರ್ ಸೂಚಿಸ್ತಾರೆ, ಶಾಶ್ವತವಾದ ಪರಿಹಾರ ಅಂತಂದೇ ಹೇಳ್ಬೋದು. ಡಾಕ್ಟರ್, ನಾವು ಪಿಂಪಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಯಾವ ಹಾರ್ಮೋನು ಇದಕ್ಕೆಲ್ಲ ಕಾರಣ ಆಗುತ್ತೆ, ಹಾಗೆ ನಾವು ಪಿಂಪಲ್ಸ್ ಬರಬಾರ್ದು ಅಂತಂದ್ರೆ ಯಾವ ರೀತಿ ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು ಅಥವಾ ಕೇರ್ ಯಾವ ರೀತಿ ತಗೋಬೇಕಾಗುತ್ತೆ? ಅತಿ ಹೆಚ್ಚಾಗಿ ಕಂಡು ಬರುವಂಥದ್ದು ವಯಸ್ಕರಲ್ಲಿ, ಅಡೋಲೆಸೆನ್ಸ್ ಅಂತ ಏನು ಹೇಳ್ತೀವಿ, 18 ಇಯರ್ಸ್, ಯಾರು ಮೆನಾರ್ಕೆ ಅಟೈನ್ ಮಾಡ್ತಾರೆ, ಗಂಡು ಮಕ್ಕಳಲ್ಲಿ ವಾಯ್ಸ್ ಚೇಂಜಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅಂಥ ಟೈಮಲ್ಲಿ ಮೊಡವೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ಹಾರ್ಮೋನಲ್ ಚೇಂಜಸ್
ದೇಹದಲ್ಲಿ ಆಗುವಂಥದ್ದು. ಅತಿ ಹೆಚ್ಚಾಗಿ ಸ್ಟಿರಾಯ್ಡಲ್ ಹಾರ್ಮೋನ್ಸ್ ಇರ್ಬೋದು ರಿಲೀಸ್ ಆಗ್ತಾ ಇದ್ದಾಗ ಆಯಿಲಿ ಸ್ಕಿನ್ ಇರೋರಿಗೆ ಜಾಸ್ತಿ ಮೊಡವೆ ಆಗುತ್ತೆ, ಸ್ವಲ್ಪ ಸಣ್ಣಗೋದ್ರೂ ಕೂಡ ಜಾಸ್ತಿ ಆಗ್ತಾ ಇದೆ, ಇರಿಟೇಷನ್ ಆಗ್ತಿದೆ, ಕಡಿತ ಬರ್ತಾ ಇದೆ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಇದು ಅತಿ ಹೆಚ್ಚಾಗಿ ಪ್ರಾಬ್ಲಮ್ನೇನು ಕಾಸ್ ಮಾಡಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ ಅನ್ನೋದೊಂದೇ ಕಾಸ್ಮೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದಕ್ಕೆ ಬೇರೆ ಏನಾದರೂ ಕ್ರೀಮ್ ಅಪ್ಲೈ ಮಾಡೋದು, ಅದರಿಂದ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗುತ್ತೆ. ಅದಕ್ಕೆಲ್ಲ ಕ್ರೀಮ್ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಅದಾಗದೇ ಕಮ್ಮಿ ಆಗುತ್ತೆ. ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾ ಹೋದಾಗ ದೇಹದಲ್ಲಿ ಸರಿ ಆಗ್ತಾ ಹೋದಾಗ ಆಗತ್ತೆ ಅಂತ ಹೇಳ್ಬೋದು. ಡಾಕ್ಟರ್ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ, ನಿಮ್ಮ ಹೆಸರನ್ನ ತಿಳಿಸಿ. ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರನ್ನ ತಿಳಿಸಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ಅಕ್ಷತಾ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಕ್ಷತಾ ಅವರೇ, ಇಲ್ಲಾಂದ್ರೆ ಕಾಲ್ ಆಗುತ್ತೆ, ನಿಮ್ಮ ಸಮಸ್ಯೆನ ಡಾಕ್ಟರ್ಗೆ ತಿಳಿಸೋದಕ್ಕೆ ಆಗಲ್ಲ. ಮೇಡಮ್ ಕೇಸ್ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್, ಆಗಿ 8 ವರ್ಷ ಆಯ್ತು. ಮಂತ್ರಿ ಪೀರಿಯಡ್ ಕರೆಕ್ಟ್ ಆಗಲ್ಲ, ಟ್ಯಾಬ್ಲೆಟ್ ಆಗುತ್ತೆ, 7-8 ತಿಂಗಳಾದ್ರೂ ಪೀರಿಯಡ್ ಕರೆಕ್ಟ್ ಆಗಲ್ಲ ಮೇಡಮ್. 8 ವರ್ಷದಿಂದ ನಿಮಗೆ ತೊಂದರೆ ಇದೆಯಾ? ಹೌದು ಮೇಡಮ್, ಮೆಥಡ್ ಆದಾಗಿಂದನೂ ಇದೆ ಪ್ರಾಬ್ಲಮ್ ಇದೆ. ಎಲ್ಲಾ ಕಡೆ ಹಾಸ್ಪಿಟಲ್ ತೋರಿಸಿದ್ರೆ ಅದು ಟ್ಯಾಬ್ಲೆಟ್ ಕೊಟ್ರೆ ಮಾತ್ರ ನಾನು ತಿಳಿಸ್ತೀನಿ, ಇಲ್ಲಾಂದ್ರೆ ಆಗೋದೇ ಇಲ್ಲ. ಓಕೆ, ನಿಮ್ಮ ಬೇರೆ ಏನಾದ್ರೂ ತೊಂದರೆ ಇದೆಯಮ್ಮ? ಪಿ ಸಿ ಓ ಡಿ ಸಮಸ್ಯೆ, ಸ್ಕ್ಯಾನಿಂಗ್ ಮಾಡಿಸಿದ್ದೀರಾ? ಹೊಟ್ಟೆ ಅದೇಮ್ಮ, ಪಿ ಸಿ ಓ ಡಿ ಸಮಸ್ಯೆ ಇದ್ದಾಗ್ಲೂ ಕೂಡ ಮೆನ್ಸಸ್ ಕರೆಕ್ಟ್ ಆಗಿ ಆಗೋದಿಲ್ಲ, ಅದು ನೀರಿನ ಗುಳ್ಳೆಗಳ ತರ ಆಗಿರುತ್ತೆ, ಹಾಗಾಗಿ ಅಂಡಾಣು ರಿಲೀಸ್ ಆಗೋದಿಲ್ಲ, ಅವಾಗ ಮೆನ್ಸಸ್ ಆಗೋದಿಲ್ಲ ಅಮ್ಮ. ಇದಕ್ಕೆ ನೀವು ಹಾರ್ಮೋನಲ್ ಟ್ಯಾಬ್ಲೆಟ್ 21 ದಿನ ತಗೊಳ್ಳೋದು, ಅದನ್ನ ಬಿಟ್ಟ ತಕ್ಷಣ ಮೆನ್ಸಸ್ ಆಗುವಂಥದ್ದು. ಇದು ನಿಮ್ಮ ದೇಹದಲ್ಲಿ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಹೊರಗಡೆಯಿಂದ ನೀವು ತಗೋತಾ ಇದ್ದೀರಾ, ಹಾಗಾಗಿ ಇದು ಎಷ್ಟು ವರ್ಷ ನೀವು ಹಿಂಗೆ ತಗೊಳ್ತಾನೆ ಇರಬೇಕಾಗತ್ತೆ ಲೈಫ್ ಲಾಂಗ್ ಇದೇ ತರ ಮಾಡಿದ್ರೆ. ಅದ್ರ ಬದಲಾಗಿ ಹೋಮಿಯೋಪತಿ ಚಿಕಿತ್ಸೆ ತಗೊಳ್ಳಿ, ಪಿ ಸಿ ಓ ಡಿ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗುತ್ತೆ, ನಾರ್ಮಲ್ ಆಗಿ ದೇಹದಲ್ಲಿ ಹಾರ್ಮೋನ್ ಸೆಕ್ರೀಟ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು ಅಕ್ಷತಾ ಅವರೇ ಕರೆ ಮಾಡಿದ್ದಕ್ಕೆ. ನೀವು ನಮ್ಮ ಹೋಮಿಯೋಪತಿ ಕೇರ್ನ ಭೇಟಿಯಾಗಬಹುದು, ಹಾಗೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನ ಕೂಡ ಸೂಚಿಸ್ತಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ, ನಿಮ್ಮ ಹೆಸರನ್ನ ತಿಳಿಸಿ ಸರ್. ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡಿದ್ದೀರಾ ಅಂತ ತಿಳಿಸಿ. ಹಲೋ ಡಾಕ್ಟರ್, ನೀವು ಹೇಳಿದ್ರಿ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ಅಂತ. ಹಲೋ ಸರ್, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಡಾಕ್ಟರ್, ಪಿಂಪಲ್ಸನ್ನ ಯಾವ ರೀತಿಯ ನಾವು ಟೇಕ್ ಕೇರ್ ಮಾಡಬೇಕಾಗುತ್ತೆ? ಯಾಕೆಂದರೆ ಕೆಲವೊಬ್ಬರು ಡಾಕ್ಟರ್ ಹತ್ರ ಹೋದ ತಕ್ಷಣವೇ ಅವರು ಸ್ಟಿರಾಯ್ಡ್ಸನ್ನು ಕೊಡ್ತಾರೆ ಮುಖ ಕಚ್ಚೋದಕ್ಕೆ, ಅದು ಯಾವ ರೀತಿಯ ಪರಿಣಾಮ ಬೀಳಿರುತ್ತೆ ನಮ್ಮ ಸ್ಕಿನ್ ಮೇಲೆ? ಮೊಡವೆಗಳಿಗೆ ಸ್ಟಿರಾಯ್ಡ್ ಸಪ್ಲೈ ಮಾಡ್ತಾ ಹೋದಾಗ ವೆಯ್ಟ್ ಇನ್ಕ್ರೀಸ್ ಆಗುವಂಥದ್ದು, ಇನ್ನೂ ಹೆಚ್ಚಾಗಿ ಗಾಯಗಳ ಥರ ಆಗುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ತೊಂದರೆ. ಅದ್ರ ಬದಲಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿಯಾಗಿ ದೇಹ ಅಡ್ಜಸ್ಟ್ ಆದಮೇಲೆ ಮೊಡವೆ ತಾನಾಗ್ತಾನೇ ಹೋಗುತ್ತೆ. ಅದಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಹಚ್ಬೋದು, ಅದ್ರ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ಸ್ ಖಂಡಿತ ಇದೆ ಮೊಡವೆಗಳಿಗೆ. ಬನ್ನಿ, ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳಿ, ನ್ಯಾಚುರಲ್ ಆಗಿ ಹೀಲ್ ಆಗುತ್ತೆ, ಏನೂ ಹಚ್ಚೋಕೆ ಹೋಗಬೇಡಿ ಮೇಲಿಂದ ಅಂತ ಹೇಳ್ಬೋದು. ಓಕೆ, ಡಾಕ್ಟರ್ ಹೇಳ್ತಾ ಇದ್ದಾರೆ ಯಾರ್ಯಾರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ದಯವಿಟ್ಟು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಿ, ಅಲ್ಲಿ ನಿಮ್ಮ ಸಮಸ್ಯೆಗೆ ಅಂದರೆ ಪಿಂಪಲ್ಸ್ ಯಾವ ಕಾರಣಕ್ಕಾಗುತ್ತೆ ಹಾಗೆ ಕಲೆಗಳಿಗೂ ಕೂಡ ಕಂಪ್ಲೀಟ್ ಆಗದ ಟ್ರೀಟ್ಮೆಂಟ್ ಕೂಡ ಇದೆ ಅಂತಂದು ಡಾಕ್ಟರ್ ಪಲ್ಲವಿ ಅವರು ತಿಳಿಸ್ತಾ ಇದ್ದಾರೆ. ಹಾಗೆ ವೀಕ್ಷಕರೇ, ಇವತ್ತಿನ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಈಗ ಚಿಕ್ಕ ಬ್ರೇಕ್. ಹೇಗಿದ್ದೀರಾ ಅಮ್ಮ ಇವಾಗ? ಎಲ್ಲಾ ಕಡೆ ತಗೊಂಡೆ, ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ಹೌದಾ, ಮಂಡಿ ನೋವಿತ್ತ? ತುಂಬಾ ನೋವುಕೊಂಡು ಇತ್ತು, ನೋವು ಇತ್ತು. ಯಾರ್ ಹೇಳಿದ್ರು ಇಲ್ಲಿ ನಮ್ಮ ಹೋಮಿಯೋಪತಿಗೆ ಹೋಗಿ? ಟಿವಿಲಿ ಅನೌನ್ಸ್ ಮಾಡಿದ್ರಲ್ಲ ಅವ್ರಿಗೆ ಪಕ್ಕ. ಹೌದಾ, ಎಷ್ಟು ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಮ್ಮ? ಮೂರ್ ತಿಂಗಳಿಂದ ತಗೊಳ್ತಾ ಇದ್ದೀರಾ. ಖುಷಿ ಅನ್ಸುತ್ತಾ ನಿಮಗೆ? ಡಾಕ್ಟರ್ಸ್ ಎಲ್ಲ ನಿಮ್ ಜೊತೆ ಹೇಗೆ ನೋಡ್ಕೋತಾರೆ? ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಎಷ್ಟು ದಿವಸ ಆಯ್ತು ಟ್ರೀಟ್ಮೆಂಟ್ ತಗೊಳ್ತಾ? ಅಂದ್ರೆ 3 ತಿಂಗಳಾಯ್ತು ಅಂತಂದ್ರೆ ಪ್ರತಿದಿನ ಏನಾದ್ರೂ ತಗೊಳ್ತಾ ಇರ್ಬೇಕಾಗತ್ತಾ?
ತಗೊಳ್ತಾ ಇರ್ಬೇಕಾಗುತ್ತೆ. ತುಮಕೂರಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ನೀವು ಎಷ್ಟು ದಿವ್ಸಕ್ಕೆ ಒಂದ್ಸತಿ ಬರ್ತೀರಾ? ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಬರ್ತಾ ಇರೋದು. ಸೊ ಅಷ್ಟರಲ್ಲೇ ಈಗ ನಿಮಗೆ ಗುಣ ಆಗಿದೆ ಅಂತ ಅನ್ಸುತ್ತೆ. ಏನಂತಾರ ಮನೆಯಲ್ಲೆಲ್ಲ ನಿಮಗೆ ಇವಾಗ ಹೇಳ್ತೀರಾ ಈ ತರ ಹೋಗಿ ಅಂತ ಹೇಳಿ? ಬೇರೆ ಮೊದ್ಲೆಲ್ಲ ತುಂಬಾ ಕಡೆ ತೋರಿಸಿದ್ರಿ. ಹ್ಮ್, ಇವಾಗ ನಿಮ್ಮಂತ ಎಷ್ಟೋ ಜನ ಇರ್ತಾರೆ ತುಂಬಾ ಮಂಡಿ ನೋವಿಂದ, ಅವ್ರಿಗೇನ್ ಹೇಳ್ತೀರಾ? ಹೋಗಿ ಇಂಥ ಕಡೆ ಹೋಗಿ ಚೆನ್ನಾಗಿ ನೋಡ್ಕೊತಾಗಿಟ್ಟು ಎಲ್ಲ ಮೆಡಿಸಿನ್. ನನ್ನ ಹೆಸರು ಪ್ರೇಮ, ಮಲೇಶ್ವರಿಂದ ಬಂದಿದ್ದೀನಿ. ನನ್ನ ಕಾಲೆಲ್ಲ ಸ್ವಲ್ಪ ಗಂಟಾಗಿತ್ತು, ಎಲ್ಲ ಕಡೆ ತೋರಿಸ್ದೆ, ಎಲ್ಲ ಹುಷಾರಾಗಿಲ್ಲ ನನಗೆ. ಹೋಮಿಯೋಪತಿ ಇದರಲ್ಲಿ ತೋರಿಸ್ತಾ ಇದ್ರು ಟಿ ವಿನಲ್ಲಿ, ಅದಕ್ಕೋಸ್ಕರ ನಾವು ಇವ್ರ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲ ಆಪರೇಷನ್ ಎಲ್ಲ ಮಾಡೋದಿಲ್ಲ, ಅದಕ್ಕೆ ಹೋಮಿಯೋಪತಿಗೆ ನೋಡ್ತಾ ಇದ್ದಾರೆ ಡಾಕ್ಟರ್. ಒಂದು ವರ್ಷದಿಂದ ನನಗೆ ಬರ್ತಾ ಇತ್ತು, ಈಗ ಮೂರು ತಿಂಗಳ ಬಂದಿದ್ದೀನಿ. ತಗೊಳ್ತಾ ಇನ್ಸ್ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ನನ್ನ ಕಾಲೆಲ್ಲ, ಪರವಾಗಿಲ್ಲ. ನನಗೆ 15 ವರ್ಷದಿಂದ ಆಸ್ತಮ ಅಲರ್ಜಿ ಇತ್ತು. ಅದನ್ನ ಎಲ್ಲಿ ತುಂಬ ಕಡೆ ತೋರಿಸ್ದೆ, ಅದಕ್ಕೆ ನನಗೆ ವಾಸಿ ಆಗಲಿಲ್ಲ. ಎನ್ಹೇಲರು ಮತ್ತು ಟ್ಯಾಬ್ಲೆಟ್ಸು ಎರಡೂ ತಗೋತಿದ್ದೆ, ಆದರೂ ನಂಗೆ ವಾಸಿ ಆಗಲಿಲ್ಲ. ಈಗ 3 ತಿಂಗಳಿಂದ ಹೋಮಿಯೋಪತಿ ನೋಡಿ, ನಾನು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋತಿದ್ದೀನಿ. ಈಗ ಏನು ತಗೋತಿಲ್ಲ, ನನಗೆ 80-90% ವಾಸಿ ಆಗಿದೆ. ನನ್ನ ಹಾಗೆ ಬಳಲ್ತಾ ಇರೋ 100-100 ಜನ ಈ ಟಿ ವಿ ಆ್ಯಡ್ ನೋಡಿ ನೀವು ನಮ್ಮ ಹೋಮಿಯೋಪತಿಲಿ ಮೆಡಿಸನ್ ತಗೊಂಡು ಗುಣಮುಖರಾಗಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಆರೋಗ್ಯ ವಿಭಾಗೀಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವೀಕ್ಷಕರೇ, ನಿಮಗೆ ಡಾಕ್ಟರ್ ಪಿಂಪಲ್ಸ್ ಬಗ್ಗೆ ಹೇಳ್ತಾ ಇದ್ರು. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಯಾವ ರೀತಿಯ ಪಿಂಪಲ್ಸ್ಗಳು ಬರುತ್ತೆ, ಅದಕ್ಕೆ ಮೇಲ್ಗಡೆ ನಮ್ಮ ಚರ್ಮಕ್ಕೆ ಯಾವುದಾದ್ರೂ ಕ್ರೀಮ್ ಹಾಕಿದರೆ ಯಾವ ರೀತಿಯ ಸೈಡ್ ಎಫೆಕ್ಟ್ಗಳನ್ನು ಆಗುತ್ತೆ ಅಂತ ತಿಳಿಸಿದ್ರಿ ಡಾಕ್ಟರ್. ನಾರ್ಮಲ್ ಆಗಿ ನಾವು ಬೇರೆ ಯಾವುದೇ ಡಾಕ್ಟರ್ಗೆ ಹೋಮಿಯೋಪತಿ ಬಿಟ್ಬಿಟ್ಟು ಬೇರೆ ಯಾವುದೇ ಡಾಕ್ಟರ್ಗೆ ಹೋದ ತಕ್ಷಣವೇ ಡಾಕ್ಟರ್ ಹತ್ರ ಹೋದ ತಕ್ಷಣವೇ ಅವರು ಕ್ರೀಮ್ಗಳನ್ನು ಕೊಡ್ತಾರೆ, ಸೋಪ್ಗಳನ್ನು ಚೇಂಜ್ ಮಾಡ್ತಾರೆ, ಹಾಗೆ ಡ್ಯಾಂಡ್ರಫ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ಅದಕ್ಕೂ ಕೂಡ ಕ್ರೀಮ್ಗಳನ್ನು ಕೊಡ್ತಾರೆ, ಮತ್ತು ಶ್ಯಾಂಪೂಸ್ಗಳನ್ನು ಕೊಡ್ತಾರೆ. ಇದು ನಮ್ಮ ಚರ್ಮದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಪ್ರತಿಯೊಂದು ಸಿಸ್ಟಮ್ನು ಬೇರೆ ಬೇರೆ ಅಪ್ರೋಚ್ ಇರುತ್ತೆ. ಯಾವುದೇ ಮಾತ್ರೆ ಅವರ ಸಿಸ್ಟಮಲ್ಲಿ ಇರೋದನ್ನು ಅವರು ಕೊಡ್ತಾರೆ ಅಂತ ಹೇಳ್ಬೋದು. ಆ ಥರ ಅವ್ರ ದೇಹದಲ್ಲಿ ಏನು ಒಳಗಡೆ ಚೇಂಜಸ್ ಆಗ್ತಿದೆ ಅದು ದೇಹದ ಮೇಲೆ ತೋರಿಸೋವಂಥದ್ದು. ಡ್ಯಾಂಡ್ರಫ್ ಆಗಿರ್ಬೋದು, ಡ್ಯಾಂಡ್ರಫ್ ಹೊರಗಿಂದ ಪಲ್ಯೂಷನಿಂದಾನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳಗಡೆ ಪ್ರಾಬ್ಲಮ್, ಇಮ್ಯುನಿಟಿ ಕಮ್ಮಿ ಆದಾಗ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗಲೇ ಪ್ರತಿಯೊಂದು ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪಿಂಪಲ್ಸ್ ಆದಾಗಲೂ ಕೂಡ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆದಾಗಲೂ ಕೂಡ ಹೊರಗಡೆಯಿಂದ ನೀವು ಏನೇ ಅಪ್ಲೈ ಮಾಡಿದ್ರು ಅದು ಹೊರಗಡೆಯಿಂದ ಒಳಗಡೆಗೆ ಸಪ್ರೆಸ್ ಆಗ್ತಾ ಹೋಗುತ್ತೆ, ಬೇರೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನ್ಯಾಚುರಲ್ ಆಗಿ ಒಳಗಡೆ ಏನೇನು ಚೇಂಜಸ್ ಆಗಿದೆ ಅದನ್ನು ಸರಿ ಮಾಡೋದು ತುಂಬ ಇಂಪಾರ್ಟೆಂಟ್. ಕಾಸ್ ಏನು, ಕಾರಣ ಏನು, ಮೊದಲನೇದಾಗಿ ಮೊಡವೆ ಕಾರಣ ಏನು ಅಂತ ತಿಳ್ಕೋಬೇಕು. ಅದಕ್ಕೆ ಕಾಸ್ ತಿಳ್ಕೊಂಡ್ಮೇಲೆ ಅದಕ್ಕೆ ಯಾವ ರೀತಿ ಪರಿಹಾರ ಸೂಚಿಸಬೇಕು ಅಂತ ಹೋಮಿಯೋಪತಿ ಮೆಡಿಸಿನ್ಸಿಂದ ನಾವು ಡಿಸೈಡ್ ಮಾಡುವಂಥದ್ದು. ನಾವು ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ ಕೊಡ್ತೀವಿ. ಅದು ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಡಿಫ್ರೆಂಟ್ ಆಗಿರುತ್ತೆ. ಒಬ್ರಿಗೆ ಕೊಟ್ಟ ಮೆಡಿಸಿನ್ಸ್ ಮತ್ತೊಬ್ಬರಿಗೆ ವರ್ಕ್ ಮಾಡೋದಿಲ್ಲ. ಮೊಡವೆಗಾಗಲಿ ಡಿಫ್ರೆಂಟ್ ಇರುತ್ತೆ, ಮೆನ್ಸಸ್ಸಿಗೆ ಡಿಫ್ರೆಂಟ್ ಇರುತ್ತೆ. ನೀವು ಇಂಡಿವಿಜುವಲ್ ಅಂತಂದರೆ ಅವರ ಸೆನ್ಸಿಟಿವಿಟಿ ಹೇಗಿರುತ್ತೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಪ್ರತಿಯೊಂದು ಸಿಚುಯೇಷನ್ಸ್ಗೂ, ಎಮೋಷನ್ಸ್ಗೆ ಎಷ್ಟು ಬೇಗ ಅಳ್ತಾರೆ, ಎಷ್ಟು ಬೇಗ ಸುಧಾರಿಸ್ತಾರೆ, ಇದು ಪ್ರತಿಯೊಂದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕನ್ಸಿಡರ್ ಮಾಡಿ ಹೋಮಿಯೋಪತಿ ಮೆಡಿಸಿನ್ಸ್ ಕೊಟ್ಟಾಗ ನ್ಯಾಚುರಲ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಏನೇ ತೊಂದರೆ ಇದ್ರೂ ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ದೇಹದ ಇಮ್ಯುನಿಟಿ ಇಂಪ್ರೂವ್ ಆದರೆ ಅದೇ ಆಗದೆ ಎಲ್ಲ ಕಾಯಿಲೆನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ನ್ಯಾಚುರಲ್ ವೇ ಆಫ್ ಕ್ಯೂರಿಂಗ್ ಅಂತ ಹೇಳ್ಬೋದು ಹೋಮಿಯೋಪತಿ ಟ್ರೀಟ್ಮೆಂಟ್. ಅದಕ್ಕಾಗಿ ಪ್ರತಿಯೊಂದು ಸಮಸ್ಯೆಗೂ ಹೋಮಿಯೋಪತಿಲಿ ಚಿಕಿತ್ಸೆ ಇದೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಹೋಮಿಯೋಪತಿನ ತಗೊಳ್ಳಿ, ಸೈಡ್ ಎಫೆಕ್ಟ್ಸ್ ಯಾವುದೂ ಇರೋದಿಲ್ಲ. ಡಾಕ್ಟರ್ ಕರೆ ಸಿದ್ಧವಾಗಿದೆ. ಹಲೋ 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 ನಮಸ್ತೆ, ನಿಮ್ಮ ಹೆಸರು ಮತ್ತು ಊರನ್ನ ತಿಳಿಸಿಮ. ಹಲೋ ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ನಿಮ್ಮ ಹೆಸರು ಮತ್ತು ಊರನ್ನ ತಿಳಿಸಿ. ಹಲೋ 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 ಕೇಳಿಸ್ತಾ ಇದೆಯಾ ಸರ್? ನಾನು ಮಾತಾಡ್ತಾ ಇರೋದು ನಿಮಗೆ. ಹಾ ಕೇಳಿಸ್ತಾ ಇದೆ ಮೇಡಮ್. ದಯವಿಟ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ, ನಿಮ್ಮ ಹೆಸರು ಮತ್ತು ಊರನ್ನ ತಿಳಿಸಿ. ಮೇಡಮ್ ನನ್ನ ಹೆಸರು ಶಶಿಕಲಾ ಅಂತ, ತುಮಕೂರಿಂದ. ಶಶಿಕಲಾ ಅವರೇ, ತುಮಕೂರಿಂದ ಕರೆ ಮಾಡ್ತಾ ಇದ್ದೀರಾ, ಸಂತೋಷ ಆಯ್ತು. ನಿಮ್ಮ ಸಮಸ್ಯೆನ ಡಾಕ್ಟರ್ಗೆ ತಿಳಿಸಿ. ಹಲೋ ಹೇಳಿ ಮಾ ಶಶಿಕಲಾ, ಏನ್ ಸಮಸ್ಯೆ? ನಮಸ್ತೆ ಮೇಡಮ್. ನಮಸ್ತೆ ಹೇಳಿ.
ನನ್ ಮಗಳಿಗೀಗ 12 ವರ್ಷ. ಓಕೆ. ಅವಳಿಗೆ ತಲೆಯಲ್ಲಿ ಒಟ್ಟಾಗ್ಬಿಟ್ಟಿದೆ ಮೇಡಮ್, ಒಟ್ಟಾಗಿ ಕಣ್ಣಲ್ಲೆಲ್ಲ ಒಂಥರ ನೆವೆ ನೆವೆ ಇದಾಗ್ದಂಗ ಆಗ್ತಾ ಇದೆ. ಓಕೆ. ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ತರ ಆಗಿದೆ ಮೇಡಮ್. ಅದಕ್ಕೆ ಅದು ನಾವು ಆಯುರ್ವೇದ ತೋರಿಸಿದ್ವಿ ಮೇಡಮ್, ಅವ್ರೇನೋ ಆಯಿಲ್ ಶಾಂಪು ಎಲ್ಲ ಕೊಟ್ಟಿದ್ರು, ಅದು ಹಚ್ಚಿದಾಗ ಕಡಿಮೆ ಆಯ್ತು, ಮತ್ತೆ ಅದೇ ರೀತಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಕ್ಯೂರ್ ಆಗಿಲ್ಲ. ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ಅಮ್ಮ ಬೇರೆ ಔಷಧಿ? ಮೇಡಮ್ ಆಗಲೇ 1 ಇಯರ್ ಇಂದ. 1 ಇಯರ್ ಇಂದ ಬಳಸ್ತಾ ಇದ್ದೀರಾ. ಶಾಂಪು ಯೂಸ್ ಮಾಡೋದು ಜಾಸ್ತಿ ಮಾಡ್ತೀರಾ? ಇಲ್ಲ ಮೇಡಮ್, ಜಾಸ್ತಿ ಏನ್ ಮಾಡಲ್ಲ. ಸ್ಕರ್ಫೋಲ್ ಅಂತ ಮಾಡ್ತಾ ಇದ್ವಿ. ಏನ್ ಜಾಸ್ತಿ ಏನ್ ಯೂಸ್ ಮಾಡಲ್ಲ ಶಾಂಪುನ ಮೇಡಮ್. ಸೀರೆ ತಲೆಗೆ ಸ್ನಾನ ಮಾಡ್ಬೇಕಾದ್ರೆ. ಓಕೆ. ಆಲ್ರೆಡಿ ಇನ್ಫೆಕ್ಷನ್ ಇದೆ, ಅದು ಸ್ಪ್ರೆಡ್ ಆಗುತ್ತಮ್ಮ. ಇದು ರೆಪ್ಪೆಗಳಿಗಾಗಿರ್ಬೋದು ಅಥವಾ ಬೆನ್ನಿನ ಹಿಂಭಾಗದಲ್ಲಿ ಗುಳ್ಳೆಗಳಾಗುವಂಥದ್ದು. ಇನ್ಫೆಕ್ಷನ್ ಇದ್ದಾಗಲೇ ಕೂಡ ಈ ಡ್ಯಾಂಡ್ರಫ್ ಬರುವಂಥದ್ದು ಬೇರೆ ಕಡೆಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ ಇದೆ ಅಮ್ಮ. ಬೇರೆ ಏನು ಅಪ್ಲೈ ಮಾಡೋಕೆ ಹೋಗಬೇಡಿ. ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚಿ ತಲೆಗೆ, ಮತ್ತೆ ಸಿಗೆಕಾಯಿ ಖಂಡಿತ ಬಳಸಿ. ಶಾಂಪು ಎಲ್ಲ ಬಳಸಕ್ಕೆ ಹೋಗಬೇಡಿ. ಇದರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ, ಬಟ್ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಕ್ಯೂರ್ ಆಗುತ್ತೆ, ಮತ್ತೆ ಬರ್ದಿರೋ ಹಾಗೆ ತಡಿಬೋದಮ್ಮ. ಧನ್ಯವಾದಗಳು ಶಶಿ ಎಕ್ಕಲ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ಅವರ 12 ವರ್ಷದ ಮಗಳಿಗೆ ಡ್ಯಾಂಡ್ರಫ್ ತುಂಬಾ ಇದೆ ಅಂತ. ಈಗ ನಾರ್ಮಲ್ ಆಗಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ ಮಾರ್ಕೆಟ್ ಅಲ್ಲಿ, ಏನು ಅಂತಂದ್ರೆ ಶಾಂಪು ಯೂಸ್ ಮಾಡಿದ್ಮೇಲೆ ಕಂಡೀಷನರ್ ನ ಕಂಪಲ್ಸರಿಯಾಗಿ ಯೂಸ್ ಮಾಡಿದ್ರೆ ಹೇರು ಸಿಲ್ಕಿ ತರ ಇರುತ್ತೆ, ಹಾಗೆ ಬಿಡಿ ಬಿಡಿಯಾಗಿರುತ್ತೆ, ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಅಂತ. ಬಟ್ ಶಾಂಪು ಮತ್ತೆ ಕಂಡೀಷನರ್ ನ ಯೂಸ್ ಮಾಡೋದ್ರಿಂದ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ನಮ್ಮ ಹೇರ್ಸಿಗೆ? ಪ್ರತಿ ನೀವು ಏನು ಹೊರಗಡೆಯಿಂದ ಏನು ಹಚ್ತೀರಾ ಎಲ್ಲಾನು ಕೆಮಿಕಲ್ ಇರುತ್ತೆ. ಕೆಮಿಕಲ್ ಫ್ರೀ ಯಾವುದು ಇರೋದಿಲ್ಲ. ಆಯುರ್ವೇದಿಕ್ ಅಲ್ಲಿ ಇರೋಂಥ ನ್ಯಾಚುರಲ್ಸ್ ಕೆಮಿಕಲ್ಸ್ ಹಾಕಿರ್ತಾರಲ್ವಾ, ಆಯುರ್ವೇದ ಬಿಟ್ಟು ಅದರಲ್ಲಿ ಸಸ್ಯಗಳನ್ನೇ ಬಳಸಿರ್ಬೋದು, ಆ ಥರ ನ್ಯಾಚುರಲ್ಸ್ ಆಗಿರುತ್ತೆ. ಅದರನ್ನ ಕೆಮಿಕಲ್ ಆ್ಯಡ್ ಮಾಡಿದೆ ಶಾಂಪೂನ ತಯಾರಿಸೋಕ್ಕಾಗೋದಿಲ್ಲ. ನೀವೇನು ಶಾಂಪೂ ಹಚ್ಕೊತೀರಾ ಅದರಿಂದ ತಕ್ಷಣಕ್ಕೆ ಕ್ಲೀನ್ ಆದಂಗೆ ಕಾಣುತ್ತೆ, ಬಟ್ ಒಳಗಡೆ ಪ್ರಾಬ್ಲಮ್ಸ್ ಇದ್ದಿದ್ದನ್ನು ನೀವು ಮರೆಮಾಚ್ತಾ ಇದ್ದೀರಾ ಅಂತ ಹೇಳ್ಬೋದು. ಡ್ಯಾಂಡ್ರಫ್ ಇದ್ದಾಗಲೇ ನೀವು ಅದು ಸ್ಪೆಷಲ್ ಶಾಂಪುಗಳು ಕಂಡೀಷ್ನರ್ ಇದೆಲ್ಲ ಬೇಕು, ಕೂದಲು ಚೆನ್ನಾಗಿ ಕಾಣಬೇಕು ಅಂತ ಅದು ಫೋರ್ಸಿಬಲಿ ಮಾಡ್ತಾ ಇದ್ದೀರಾ. ನ್ಯಾಚುರಲ್ ಆಗಿರೋ ಕೂದಲಿಗೆ ಎಣ್ಣೆ ಹಾಕದೆ ಬರೀ ಶಾಂಪು ಬಳಸೋದು, ಇದರಿಂದ ಅದಕ್ಕೆ ಪ್ರೋಟೀನ್ ಬೇಕಾಗಿರೋ ಊಟ ಸರಿಯಾಗಿ ಮಾಡದೆ ಇರೋದು. ಪ್ರೋಟೀನ್ ಅತಿ ಹೆಚ್ಚಾಗಿ ಮುಖ್ಯ ಕೂದಲು ಬೆಳೆಯೋದಕ್ಕೆ. ಪ್ರೋಟೀನ್ ಕಮ್ಮಿ ಆಗೋದು ಊಟದಲ್ಲಿ ಸಮಸ್ಯೆ ಆದಾಗ. ಯಾರು ಸೊಪ್ಪು ತರಕಾರಿ ಹೆಚ್ಚಾಗಿ ಬಳಸೋದಿಲ್ಲ ಅಂತವರಲ್ಲಿ ಕೂದಲು ಸ್ಟಾರ್ಟ್ ಆಗುತ್ತೆ. ಈ ಡ್ಯಾಂಡ್ರಫ್ ಕೂಡ ಹೊರಗಡೆ ಪಲ್ಯೂಷನ್ 50% ಕಾಸಸ್ ಇರ್ಬೋದು, ಒಳಗಡೆ ಇನ್ಫೆಕ್ಷನಿಂದ ಕೂಡ ಡ್ಯಾಂಡ್ರಫ್ ಬರೋವಂಥದ್ದು. ಇದಕ್ಕೆ ಹೊರಗಡೆಯಿಂದ ಶಾಂಪು ಬಳಸಿದ್ರೆ ಅದು ಸರಿ ಆಗಲ್ಲ ಅಮ್ಮ. ಲೈಫ್ ಲಾಂಗ್ ಶಾಂಪು ಬಳಸ್ತಾನೆ ಇರಬೇಕಾಗತ್ತೆ. ಲೈಫ್ ಲಾಂಗ್ ಆ ಕಡತ ಹೆಚ್ಚಾಗಿ ಆಗುತ್ತೆ ಮುಖದಲ್ಲಿ ಕೂಡ. ಪಿಂಪಲ್ಸ್ ಏನು ಅದು ಡ್ಯಾಂಡ್ರಫ್ ಇಂದ ಇನ್ಫೆಕ್ಷನ್ ಸ್ಟಾರ್ಟ್ ಆಗುವಂಥದ್ದು. ಜಾಸ್ತಿ ಕತ್ತ ಹಿಂಭಾಗ ರೆಪ್ಪೆಗಳು ಕೂಡ ಇನ್ಫೆಕ್ಷನ್ ಹರಡುತ್ತೆ ಇವರಲ್ಲಿ. ಯಾರು ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂಥವರು ಈ ಥರ ಸಮಸ್ಯೆಗೆ ತುತ್ತಾಗ್ತಾರೆ ಅಂತ ಹೇಳೋದು. ಹಾಗಾದ್ರೆ ಹಾರ್ಮೋನ್ ಕಾಂಪ್ಲಿಕೇಶನ್ಸ್ ಏನೇನು ಬರುತ್ತೆ ಇದಕ್ಕೆ? ಹಾರ್ಮೋನ್ ಕೆಲಸ ಇರುತ್ತೆ. ಯಾವಾಗ ಪಿಟ್ಯೂಟರಿಯಲ್ಲಿ ಅಥವಾ ಹೈಪೋಥಾಲಮಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಮಿದುಳಿನಲ್ಲಿರುವ ಗ್ರಂಥಿ ಅಂತ ಹೇಳ್ಬೋದು, ಅದರಲ್ಲಿ ಒಂದ್ಸಲ ಪ್ರಾಬ್ಲಮ್ ಆಯಿತು ಅಂದರೆ ಏನೋ ಒಂದು ಇಂಜುರಿ ಆಗಿರ್ಬೋದು ಅಥವಾ ಒಳಗಡೆ ಗಡ್ಡೆಗಳು ಬೆಳೆದಿರ್ಬೋದು, ಆ ಥರ ಇದ್ದಾಗ ಥೈರಾಯ್ಡ್ನಲ್ಲಿ ಸಮಸ್ಯೆ ಕಂಡುಬರುತ್ತೆ. ಥೈರಾಯ್ಡಲ್ಲಿ ಸಮಸ್ಯೆ ಆದರೆ ಓವರಿ ಅಥವಾ ಅಂಡಾಶಯ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಮಸ್ಯೆ ಕಂಡುಬರುತ್ತೆ. ಪ್ರತಿಯೊಂದು ಗ್ರಂಥಿ ಕೂಡ ಇಂಟರ್ ರಿಲೇಟೆಡ್, ಒಂದರ ಕೆಲಸ ಇನ್ನೊಂದು ಗ್ರಂಥಿ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಈ ಥರ ಇದ್ದಾಗ ಒಂದರಲ್ಲಿ ಏನೇ ಸಮಸ್ಯೆ ಕಂಡು ಬಂದರೂ ಅದು ಹೆಚ್ಚಾಗ್ತಾ ಹೋಗುತ್ತೆ. ನೀವೇನೇ ಇವಾಗ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಹೇಳ್ತಾರೆ ಪಿ ಸಿ ಒ ಡಿ ಸಮಸ್ಯೆಗೆ, ಅದನ್ನ ಮಾಡಿಸ್ತಾ ಇದ್ದರೆ ಹೊರಗಡೆಯಿಂದ ನೀವು ಇಂಡ್ಯೂಸ್ ಮಾಡ್ತಾ ಇರೋದು, ನ್ಯಾಚುರಲ್ ಆಗಿ ಸಿಸ್ಟ್ ಹೋಗ್ತಾ ಇಲ್ಲ. ಈ ಥರ ಸಮಸ್ಯೆ ನೀವು ಏನೇ ಮಾಡಿದ್ರೂ ಅತಿ ಹೆಚ್ಚಾಗಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪಿ ಸಿ ಒ ಡಿ ತುಂಬ ವರ್ಷಗಳ ಕಾಲ ಇದ್ದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆ ಥರ ಆಗುತ್ತೆ. ಇನ್ಫರ್ಟಿಲಿಟಿ, ಮಕ್ಕಳು ಆಗೋದೇ ಇಲ್ಲ, ತುಂಬ ವರ್ಷಗಳ ಕಾಲ ಇದೆ. ಓವರಿ ಹಂಗೆ ಹಾಳಾಗ್ತಾ ಹೋಗುತ್ತೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ದೇ ಇಲ್ಲ, ಹೆಚ್ಚು ಊದ್ಕೊಳ್ತಾ ಹೋಗುತ್ತೆ. ಅದು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಓವರಿ, ಅದಾದಮೇಲೆ ಅದು ಒಡ್ಕೊಂಡು ಅದು ಓವರಿ ಫಂಕ್ಷನ್ಸ್ ಅರ್ಧದಷ್ಟು ಹೊರಟೋಗ್ಬಿಡುತ್ತೆ. ಅವಾಗ ಮಕ್ಕಳಾಗೋ ಚಾನ್ಸಸ್ ಇರಲ್ಲ, ಮಕ್ಕಳಾಗಿ ಇನ್ಫರ್ಟಿಲಿಟಿನೂ ಒಂದು ಕಾಂಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಸ್ಟ್ರೋಮಲ್ ಸೆಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಆಗ್ತಾ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇದರಿಂದ ಅತಿ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದವರು ಕರೆಕ್ಟಾಗಿ ಇಲ್ಲ ಅಂತಂದರೆ, ಅದು ಲೆವೆಲ್ಸ್ ನಾರ್ಮಲ್ ಆಗಿಲ್ಲ ಅಂತಂದರೆ ಒಪೇಸಿಟಿ ಆಗಿರ್ಬೋದು, ತುಂಬ ಸಣ್ಣ ಆಗೋದು, ದಪ್ಪ ಆಗೋದು, ಪ್ರತಿಯೊಂದು ಇಂಬ್ಯಾಲೆನ್ಸ್ ಆಗುತ್ತೆ ಬಾಡಿಯಲ್ಲಿನ ಆ್ಯಕ್ಟಿವಿಟೀಸು. ಎಲ್ಲ ಡೈಲಿ ಆ್ಯಕ್ಟಿವಿಟೀಸ್ ದಿನಚರಿ ತುಂಬ ಡಿಸ್ಟರ್ಬ್ ಆಗುತ್ತೆ.
ಕಾಂಪ್ಲಿಕೇಶನ್ಸ್ ನಾರ್ಮಲ್ ರುಟೀನ್ ಮಾಡದೇ ಇರೋದೇ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಪ್ರತಿಯೊಂದು ಹಾರ್ಮೋನ್ಗೂ ಪ್ರತಿ ಇಂಪಾರ್ಟೆಂಟ್ ಕೆಲಸ ಇದ್ದೇ ಇರುತ್ತೆ. ಹಾರ್ಮೋನ್ ಅತಿ ಹೆಚ್ಚಾಗಿ ಈ ಥರ ಇಂಬ್ಯಾಲೆನ್ಸ್ ಆಗೋದು ಸ್ಟ್ರೆಸ್ಸಿಂದ. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿ. ಯಾವುದೇ ಸಿಚುವೇಶನ್ ಇರ್ಬೋದು ಕಾಮಾಗಿ ತಗೊಳ್ಳಿ, ಅತಿ ಹೆಚ್ಚಾಗಿ ರೆಸ್ಪಾಂಡ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಹಾರ್ಮೋನಲ್ ಸಮಸ್ಯೆ ಅತಿ ಹೆಚ್ಚಾಗಿ ಬರೋವಂಥದ್ದು, ಬೇರೆಯವ್ರ ಮೇಲೆ ಒತ್ತಡ ಹೇರೋವಂಥದ್ದಾಗಲಿ, ನಾವೇ ಒತ್ತಡ ತಗೊಳ್ಳೋಂಥದ್ದಾಗಲಿ ಪ್ರತಿ ಸಮಸ್ಯೆಗೂ ಕಾರಣ ಆಗ್ಬೋದು. ಒಳ್ಳೆ ಫುಡ್ ತಗೊಳ್ಳಿ, ಡಯಟ್ ಇದು ರಿಚ್ ಇರೋವಂಥದ್ದು, ಹಸಿರು ತರಕಾರಿ, ಹಸಿರು ಸೊಪ್ಪು, ಪ್ರತಿದಿನ ಬೇರೆ ಬೇರೆ ಸೊಪ್ಪು ತರಕಾರಿ ತಿನ್ನಿ. ಆಲೂಗಡ್ಡೆ ಆಗಿರ್ಬೋದು, ಪ್ರತಿ ತರಕಾರಿನೂ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಂಕ್ ಫುಡ್ ಏನು ಚೀಸ್ ಜಾಸ್ತಿ ಇರೋವಂಥದ್ದು ತಿಂದಾಗ ಈ ಪಿ ಸಿ ಓ ಡಿ ಸಮಸ್ಯೆ ಜಾಸ್ತಿ ಆಗುತ್ತೆ, ಮೆನ್ಸಸ್ ಇರ್ರೆಗ್ಯುಲಾರಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಈಗ ಪ್ಯಾರಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಅದರಲ್ಲಿ ಕ್ಯಾಲ್ಶಿಯಂ ಸರಿಯಾಗಿ ಪ್ಯಾರಥಾರ್ಮೋನ್ ಸೆಕ್ರೀಟ್ ಆಗದೇ ಇದ್ದಾಗ ಮೂಳೆಗಳಲ್ಲಿ ಸವೆತ ಸ್ಟಾರ್ಟ್ ಆಗುತ್ತೆ, ಮಂಡಿ ನೋವು ಕೂಡ ಬರುತ್ತೆ. ಈಗ ಮೆನ್ಸಸ್ ಪ್ರಾಬ್ಲಮ್ ಜೊತೆಗೆ ಚಿಕ್ಕ ವಯಸ್ಸಿಗೆ 35 ವರ್ಷ ಅಂಥವರಲ್ಲೇ ಮಂಡಿ ನೋವು ಸಾಧ್ಯತೆ ಇರುತ್ತೆ. ಥೈರಾಯ್ಡ್ ಸಮಸ್ಯೆ ಇದೆ, ಥೈರಾಯ್ಡೇ ತೆಗ್ದಾಕಬೇಕು ಅಂತ ಹೇಳ್ತಾರೆ ಕೆಲವು ಸರಿ. ಆ ಥೈರಾಯ್ಡ್ ತೆಗ್ದಾಕ್ದಾಗ ಅದ್ರ ಫಂಕ್ಷನ್ ಮಾಡೋದಕ್ಕೆ ಬೇರೆ ಯಾವುದ್ರಿಂದನೂ ಸಾಧ್ಯ ಇಲ್ಲ, ಹೊರಗಡೆಯಿಂದ ಥೈರಾಯ್ಡ್ ಹಾರ್ಮೋನ್ಸ್ ಕೊಡಬೇಕಾಗತ್ತೆ. ಆ ಥರ ಸಮಸ್ಯೆ ಇದ್ದಾಗ ಮೂಳೆಗಳು ಖಂಡಿತ ಸವಿತಾ ಬರುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೀವು ಏನೇ ಊಟ ತೊಗೊಂಡ್ರು ವರ್ಕ್ ಸರಿಯಾಗಿ ಆಗ್ತಾ ಇರಲ್ಲ. ಸೊ ಏನು ತೊಗೊಂಡ್ರು ಅವಾಗ ಸರಿಯಾಗೋ ಏನು ಉಪಯೋಗ ಬರೋದಿಲ್ಲ ಅಂತ ಹೇಳ್ತೀವಿ. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೆ ಯಾವ ಯಾವ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ ಅಂತ ತಿಳಿಸ್ಕೊಟ್ರಿ. ಇಷ್ಟೇ ಅಲ್ಲದೆ ಹೇರ್ ಫಾಲ್ ಆಗಿರ್ಬೋದು ಅಥವಾ ಪಿ ಸಿ ಓ ಡಿ ಸಮಸ್ಯೆ ಆಗಿರ್ಬೋದು, ಇನ್ಫರ್ಟಿಲಿಟಿ, ಡಯಾಬಿಟಿಸ್, ಹೀಗೆ ಅನೇಕ ರೋಗಗಳಿಗೆ ಹಾರ್ಮೋನ್ಸ್ಗಳು ಕಾರಣ ಅಂತ ತಿಳಿಸ್ಕೊಟ್ರಿ. ಇವಿಷ್ಟು ಅಲ್ಲದೆ ಕೂಡ ನಮ್ಮ ಕಾಲರ್ಸ್ ಅವರ ಸಮಸ್ಯೆಗಳಿಗೂ ಕೂಡ ನೀವು ಅನೇಕ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಮ್ಮ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಹಾಗೆ ನೀವು ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿಯಾಗಬೇಕು ಅಂದರೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ 2 ಬ್ರಾಂಚಸ್ ಇದೆ. ಇಷ್ಟೇ ಅಲ್ಲದೆ ಮೈಸೂರು, ದಾವಣಗೆರೆ, ಗುಲ್ಬರ್ಗ, ಹುಬ್ಳಿಯಲ್ಲಿ ಕೂಡ ಬ್ರಾಂಚಸ್ ಇದೆ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ಹತ್ತಿರದ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೋಬಹುದು ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.